ಉಜ್ವಲ ಭವಿಷ್ಯ ನಿರೀಕ್ಷೆಯಲ್ಲಿರುವ ಎಲ್ಲ ಸ್ಪರ್ಧಾ ಮಿತ್ರರಿಗೆ ನಮಸ್ಕಾರ ಸ್ನೇಹಿತರೆ ಐ ವೆಲ್ಕಮ್ ಯು ಟು ದ ಗ್ರೇಟ್ ವರ್ಲ್ಡ್ ಆಫ್ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಮಿತ್ರ ವಿಜಯೇಂದ್ರ ಎಮ್ಮ ಮಹಿಷಿ ಇಂಜಿನಿಯರ್ ಬೈ ಎಜುಕೇಷನ್ ಆ್ಯಂಡ್ ಟೀಚರ್ ಬೈ ಪ್ರೊಫೆಷನ್ ಕ್ಲಾಸಿಕ್ ಸಂಸ್ಥೆಯಲ್ಲಿ ಕಳೆದ ಹಲವಾರು ವರ್ಷಗಳಿಂದ ವ್ಯಕ್ತಿತ್ವ ಬೆಳವಣಿಗೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಟ್ರಾನ್ಸ್ಲೇಷನ್ ಭಾಷಾಂತರ ಪ್ರಿಷಿ ರೈಟಿಂಗ್ ಸಂಕ್ಷಿಪ್ತ ಬರಹ ಸ್ಪೋಕನ್ ಇಂಗ್ಲೀಷ್ ಸಂವಹನದ ಆಂಗ್ಲ ಭಾಷೆ ಮತ್ತು ಸಂದರ್ಶನದ ಕೌಶಲ್ಯಗಳು ಇಂಟು ಸ್ಕಿಲ್ಸ್ ಪಾಠ ಇದ್ದೀನಿ ಇವತ್ತು ವಿಶೇಷವಾಗಿ ಇಂಗ್ಲೀಷ್ ಟು ಕನ್ನಡ ಭಾಷಾಂತರ ಒಂದು ಪ್ರಶ್ನೆ ಪತ್ರಿಕೆಯಿಂದ ಕೆ ಎ ಎಸ್ ಮೀನ್ಸ್ ಮತ್ತು ಐ ಎ ಎಸ್ ಮೀನ್ಸ್ ಪರೀಕ್ಷೆಗಳಲ್ಲಿ ಕಡ್ಡಾಯ ಕನ್ನಡ ಮತ್ತು ಕಡ್ಡಾಯ ಇಂಗ್ಲೀಷ್ ಕಂಪಲ್ಸರಿ ಕನ್ನಡ ಮತ್ತು ಕಂಪಲ್ಸರಿ ಇಂಗ್ಲೀಷ್ ವಿಭಾಗಗಳಲ್ಲಿ ಇದರ ಆಧಾರಿತವಾಗಿ ಪ್ರಶ್ನೆಗಳು ಬರ್ತವೆ ಇವು ಅರ್ಹತ ಪರೀಕ್ಷೆ ಅಂತ ಕರಿತೀವಿ ಎಲಿಜಿಬಿಲಿಟಿ ಟೆಸ್ಟ್ ಇವುಗಳನ್ನ ಪಾಸ್ ಆದರೆ ಓಕೆ ಮುಂದೆ ನಿಮಗೆ ದಾರಿ ಸುಗಮವಾಗುತ್ತೆ ನಿಮ್ಮ ಬೆನಿಫಿಟ್ ಐ ಮೀನ್ ತಿಳುವಳಿಕೆಗೋಸ್ಕರ ಕೆ ಎ ಎಸ್ ಮೀನ್ಸ್ ಎರಡು ಸಾವಿರದ ಹದಿನಾಲ್ಕು ಕಂಪಲ್ಸರಿ ಕನ್ನಡ ಕಡ್ಡಾಯ ಕನ್ನಡದಲ್ಲಿ ಕನ್ನಡ ಪ್ರಶ್ನೆ ಪತ್ರಿಕೆಗೆ ಕೇಳಿದ ಒಂದು ಭಾಷಾಂತರವನ್ನು ಇಂಗ್ಲೀಷ್ ಟು ಕನ್ನಡ ಭಾಷಾಂತರವನ್ನು ಇವತ್ತು ತಿಳ್ಕೊಳ್ಳೋಣ ಸ್ನೇಹಿತರೆ ಈ ರೀತಿ ಪ್ರಶ್ನೆ ಇರುತ್ತೆ ಈ ಕೆಳಗಿನ ಗದ್ಯ ಭಾಗವನ್ನು ಕನ್ನಡಕ್ಕೆ ಭಾಷಾಂತರಿಸಿ ಓಕೆ ಸೊ ಟ್ವೆಂಟಿ ಫೈವ್ ಅಂಕಗಳು ನಾನು ನಿಮ್ಮ ಅನುಕೂಲಕ್ಕೆ ಸರಳವಾಗಿ ತಿಳಿಯುವುದಕ್ಕೋಸ್ಕರ ಇಡೀ ಪ್ಯಾರಾಗ್ರಾಫನ್ನು ಲೇಖನವನ್ನು ಸೆಂಟೆನ್ಸ್ಗಳಾಗಿ ವಾಕ್ಯಗಳನ್ನಾಗಿ ವಿಭಾಗ ಮಾಡಿ ಆ ವಾಕ್ಯಗಳನ್ನ ನಿಮಗೆ ಭಾಗ ಭಾಗವಾಗಿ ಅರ್ಥ ಹೋಗ್ತೀನಿ ನೀವು ಆರಂಭದ ಹಂತದಲ್ಲಿದ್ದವರು ಓಕೆ ಇದೇ ರೀತಿ ಪ್ರ್ಯಾಕ್ಟೀಸ್ ಮಾಡಿ ಕೊನೆಗೆ ಓಕೆ ಯು ಕ್ಯಾನ್ ಆಲ್ ಟುಗೆದರ್ ರೈಟ್ ಇಟ್ ಓಕೆ ಮೈ ಡಿಯರ್ ಫ್ರೆಂಡ್ಸ್ ಎಸ್ ಹದಿನೈದು ಹದಿನಾರು ವಾಕ್ಯಗಳ ಆ ಪ್ಯಾರಾಗ್ರಾಫ್ದಲ್ಲಿ ಮೊದಲ ವಾಕ್ಯ ಇದು ಇತ್ತು ಸ್ನೇಹಿತರೆ ಇಂಗ್ಲೀಷ್ ಕಂಡ ಸಕ್ಸಸ್ ಬ್ರಿಂಗ್ಸ್ ಔಟ್ ದ ಟ್ಯಾಲೆಂಟ್ಸ್ ಆ್ಯಂಡ್ ಅಬಿಲಿಟೀಸ್ ಆಫ್ ಎ ಮ್ಯಾನ್ ಓಕೆ ಇದೇ ರೀತಿ ಹದಿನೈದು ಹದಿನಾರು ವಾಕ್ಯ ಕೊಟ್ಟಿದ್ದಾರೆ ವಾಕ್ಯದಿಂದ ವಾಕ್ಯಕ್ಕೆ ನಿಮಗೆ ತಿಳಿಸ್ತಾ ಹೋಗ್ತೀನಿ ಪದ ಸಂಪತ್ತು ಜಾಸ್ತಿ ಆಗುತ್ತೆ ಓಕೆ ಇದೇ ಥರ ಅಥವಾ ಇನ್ನು ಬೇರೆ ಥರ ಪ್ರ ಪದ ಆಧಾರಿತವಾಗಿ ಮುಂದಿನ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ಯಾರಾಗ್ರಾಫ್ಗಳು ಬಂದಾಗ ನಿಮಗೆ ಈಸಿಯಾಗಿ ಮಾಡ್ಬೋದು ಸೊ ಇದಕ್ಕೆ ಇದೇ ಆದ ಪದ್ಧತಿ ಇರದೇ ಇದ್ರೂ ಒಂದು ಸರಳವಾದ ವ್ಯವಸ್ಥೆ ಹೇಳಿಕೊಡ್ತೀನಿ ಡಿವೈಡ್ ದ ಸೆಂಟೆನ್ಸ್ ಇಂಟು ವರ್ಡ್ಸ್ ಆರ್ ಸಮ್ ಪಾರ್ಟ್ಸ್ ಕೊಟ್ಟ ಪ್ಯಾರಾಗ್ರಫನ್ನು ವಾಕ್ಯಗಳನ್ನಾಗಿ ಡಿವ ಡಿವೈಡ್ ಮಾಡೋಣ ವಾಕ್ಯವನ್ನು ಪದಗಳನ್ನಾಗಿ ಇದರಲ್ಲಿ ಸಕ್ಸಸ್ ಬ್ರಿಂಗ್ಸ್ ಔಟ್ ಇದೊಂದು ಭಾಗ ಮಾಡ್ಬೋದು ದ ಟ್ಯಾಲೆಂಟ್ಸ್ ಆ್ಯಂಡ್ ಅಬಿಲಿಟೀಸ್ ಮಾಡ್ಬೋದು ಆಫ್ ಎ ಮ್ಯಾನ್ ಮಾಡ್ಬೋದು ಸಕ್ಸಸ್ ಅಂದರೆ ಯಶಸ್ಸು ಬ್ರಿಂಗ್ಸ್ ಔಟ್ ಬ್ರಿಂಗ್ಸ್ ಇದು ಪ್ರೆಸೆಂಟೆನ್ಸ್ ಇರೋದ್ರಿಂದ ತರುತ್ತದೆ ಅಂತ ಹೇಳಬೇಕು ಬ್ರಿಂಗ್ಸ್ ಔಟ್ ಅಂದರೆ ತರುತ್ತದೆ ಯಶಸ್ಸು ಹೊರ ತರುತ್ತದೆ ದ ಟ್ಯಾಲೆಂಟ್ಸ್ ಅಂದರೆ ಪ್ರತಿಭೆಗಳು ಮತ್ತು ಅಬಿಲಿಟೀಸ್ ಸಾಮರ್ಥ್ಯಗಳು ಆಫ್ ಎ ಮ್ಯಾನ್ ಆಫ್ ಅಂದರೆ ಇದು ಪ್ರಿಪೋಸಿಷನ್ ಮುಂದೆ ಹೇಳಿರೋ ನಾಮಪದದ ನ ರ ಯ ದ ಅರ್ಥ ಕೊಡುತ್ತೆ ಇಲ್ಲಿ ಮನುಷ್ಯ ಅಂತಂದರೆ ಮನುಷ್ಯನ ಅಂತ ಅರ್ಥ ಕೊಡುತ್ತೆ ದಿಸ್ ಈಸ್ ಅ ತ್ರೀ ಡಿವೈಡೆಡ್ ಸೆಂಟೆನ್ಸ್ ಈ ರೀತಿ ನಿಮ್ಮ ಅನುಕೂಲಕ್ಕಾಗಿ ಏನಾಗುತ್ತೆ ಅಂದರೆ ಯಶಸ್ಸು ಹೊರತರುತ್ತದೆ ಪ್ರತಿಭೆಗಳನ್ನು ಮತ್ತು ಸಾಮರ್ಥ್ಯಗಳನ್ನು ಒಬ್ಬ ಮನುಷ್ಯನ ಈಗ ನಿಮ್ಗೆ ಗೊತ್ತಾಗುತ್ತೆ ಮೈಂಡಲ್ಲೇ ವರ್ಕೌಟ್ ಮಾಡ್ಬೋದು ಟೋಟಲ್ ಆಗಿ ಸೆಂಟೆನ್ಸನ್ನು ಈ ರೀತಿ ಬರೆದುಬೋದು ಯಾವ ರೀತಿ ಯಶಸ್ಸು ಒಬ್ಬ ಮನುಷ್ಯನ ಪ್ರತಿಭೆಗಳು ಮತ್ತು ಸಾಮರ್ಥ್ಯಗಳನ್ನು ಹೊರತರುತ್ತದೆ ಮತ್ತು ಒಂದು ಲಕ್ಷದಲ್ಲಿ ಸ್ನೇಹಿತರೆ ಒಂದೇ ಪದಕ್ಕೆ ಹಲವಾರು ಅರ್ಥಗಳು ಓಕೆ ಮುಂದಿನ ಕೆಲವೊಂದು ವಾಕ್ಯಗಳಲ್ಲಿ ಬೇರೆ ಬೇರೆ ಪದಗಳನ್ನು ಹೇಳಿದ್ದೀನಿ ಓಕೆ ಅದಕ್ಕೆ ಸಮಾನಾರ್ಥಕವಾದ ಯಾವುದೇ ಪದವನ್ನು ನೀವು ಅದೇ ಅರ್ಥ ಬರುವಂಗೆ ಅದೇ ಟೆನ್ಸ್ ಅದೇ ಕಾಲದಲ್ಲಿ ಬಳಸಬಹುದು ಓಕೆ ಯಸ್ ಸಕ್ಸಸ್ ಬ್ರಿಂಗ್ಸ್ ಔಟ್ ದ ಟ್ಯಾಲೆಂಟ್ಸ್ ಆ್ಯಂಡ್ ಅಬಿಲಿಟೀಸ್ ಆಫ್ ಅ ಮ್ಯಾನ್ ಡೈರೆಕ್ಟ್ ಟ್ರಾನ್ಸ್ಲೇಷನ್ ಯಶಸ್ಸು ಒಬ್ಬ ಮನುಷ್ಯನ ಪ್ರತಿಭೆಗಳು ಮತ್ತು ಸಾಮರ್ಥ್ಯಗಳನ್ನು ಹೊರತರುತ್ತದೆ ಓಕೆ ಬ್ರಿಂಗ್ಸ್ ಇದು ಪ್ರೆಸೆಂಟ್ ಟೆನ್ಸ್ ನೆನಪಿಟ್ಟುಕೊಳ್ಳಿ ಟೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಆ ಅರ್ಥ ಬರುವಂಗೆ ನಾವು ಟ್ರಾನ್ಸ್ಲೇಟ್ ಮಾಡಬೇಕು ಸ್ನೇಹಿತರೆ ಅದಾದಮೇಲೆ ನೆಕ್ಸ್ಟ್ ಸೆಂಟೆನ್ಸ್ ಸಕ್ಸಸ್ ವಿಲ್ ನಾಟ್ ಕಮ್ ಬಿಹೈಂಡ್ ಅರ್ಸ್ ಬಟ್ ವಿ ಹ್ಯಾವ್ ಟು ಗೋ ಬಿಹೈಂಡ್ ಸಕ್ಸಸ್ ಓಕೆ ಸಕ್ಸಸ್ ವಿಲ್ ನಾಟ್ ಕಮ್ ಬಿಹೈಂಡ್ ಅರ್ಸ್ ವಿಲ್ ಇದು ಫ್ಯೂಚರ್ ಟೆನ್ಸ್ ಇರೋದ್ರಿಂದ ಕನ್ನಡ ಕ್ರಿಯಾಪದದಲ್ಲಿ ವ ಕಾರ ಬಳಕೆ ಮಾಡುವುದು ಉಚಿತ ಯಾಕಂದರೆ ತ ಕಾರ ಪ್ರೆಸೆಂಟ್ ಟೆನ್ಸ್ ಬಳಕೆ ಮಾಡ್ತೀವಿ ವ ಕಾರ ಫ್ಯೂಚರ್ದಲ್ಲಿ ಓಕೆ ಸೊ ಸಕ್ಸಸ್ ವಿಲ್ ನಾಟ್ ಕಮ್ ಬರುವುದಿಲ್ಲ ಯಶಸ್ಸು ಬರುವುದಿಲ್ಲ ಬಿಹೈಂಡ್ ಅರ್ಸ್ ನಮ್ಮ ಹಿಂದೆ ಬಟ್ ಆದರೆ ವಿ ಹ್ಯಾವ್ ಟು ಟು ಅಂದರೆ ಇನ್ನೂ ಮಾಡಬೇಕಾಗಿದೆ ಐ ಹ್ಯಾವ್ ಟು ಸ್ಟಡಿ ನಾನು ಅಭ್ಯಾಸ ಮಾಡಬೇಕಾಗಿದೆ ಐ ಹ್ಯಾವ್ ಟು ಈಟ್ ಫುಡ್ ನಾನು ತಿನ್ನಬೇಕಾಗಿದೆ ಟು ಅಂದರೆ ಆಲ್ಮೋಸ್ಟ್ ಒಂದು ಗೆ ಅಂತ ಬರುತ್ತೆ ಇನ್ನೊಂದು ಕ್ರಿಯಾಪದ ಇದ್ದಾಗ ಮಾಡಬೇಕಾಗಿದೆ ಏನು ಮಾಡಬೇಕಾಗಿದೆ ವಿ ಹ್ಯಾವ್ ಟು ಗೋ ಹೋಗಬೇಕಾಗಿದೆ ಬಿಹೈಂಡ್ ಸಕ್ಸಸ್ ಯಶಸ್ಸಿನ ಹಿಂದೆ ನೋಡಿ ಸರ್ ವಾಕ್ಯವನ್ನು ಸರಳವಾಗಿ ನಾವು ಡಿವೈಡ್ ಮಾಡಿ ಅರ್ಥ ಮಾಡ್ಕೊಂಡು ಹೋದರೆ ಇಂಥದ್ದೇ ಒಂದು ಐದು ಆರು ಹತ್ತು ಪ್ರಶ್ನೆ ಪತ್ರಿಕೆಗಳು ಅಥವಾ ಪ್ಯಾರಾಗ್ರಾಫ್ಗಳನ್ನು ಮಾಡಿದಾಗ ಆ ಒಂದು ಪರಿಣಿತಿ ಕೌಶಲ್ಯ ನಿಮಗೆ ಬಂದೇ ಬರುತ್ತೆ ಓಕೆ ಓನ್ಲಿ ಪ್ರ್ಯಾಕ್ಟೀಸ್ ಪ್ರ್ಯಾಕ್ಟೀಸ್ ಪ್ರಾಕ್ಟೀಸ್ ಸೊ ಯಶಸ್ಸು ಬರುವುದಿಲ್ಲ ನಮ್ಮ ಹಿಂದೆ ಆದರೆ ನಾವು ಯಶಸ್ಸಿನ ಹಿಂದೆ ಹೋಗಬೇಕು ಇದನ್ನೇ ಟ್ರಾನ್ಸ್ಲೇಟ್ ಮಾಡಿದಾಗ ದಿಸ್ ಇಸ್ ಅ ಸೆಂಟೆನ್ಸ್ ಯಶಸ್ಸು ನಮ್ಮ ಹಿಂದೆ ಬರುವುದಿಲ್ಲ ಆದರೆ ನಾವು ಯಶಸ್ಸಿನ ಹಿಂದೆ ಹೋಗಬೇಕು ರಿಪೀಟ್ ದ ಸೆಂಟೆನ್ಸ್ ಐ ಆಸ್ ಎ ಸೆಡ್ ಯು ರಿಪೀಟೇಷನ್ ಇಸ್ ಅ ಮದರ್ ಆಫ್ ಸ್ಕಿಲ್ಸ್ ಪದೇ ಪದೇ ಎರಡು ಸಾರಿ ಬರೀರಿ ಒಂದು ಸಾರಿ ಓದ್ತಗಿರಿ ಇದನ್ನು ರಿಪೀಟ್ ಮಾಡಿದಾಗ ಯು ವಿ ಕ್ಯಾನ್ ಬಿ ಕಮ್ ಪರ್ಫೆಕ್ಟ್ ಓಕೆ ಮೈ ಡಿಯರ್ ಫ್ರೆಂಡ್ಸ್ ಸೊ ಈ ರೀತಿ ಸಕ್ಸಸ್ ವಿಲ್ ನಾಟ್ ಕಮ್ ಬಿಹೈಂಡ್ ಅರ್ಸ್ ಬಟ್ ವಿ ಹ್ಯಾವ್ ಟು ಗೋ ಬಿಹೈಂಡ್ ಸಕ್ಸಸ್ ಯಶಸ್ಸು ನಮ್ಮ ಹಿಂದೆ ಬರುವುದಿಲ್ಲ ಆದರೆ ನಾ ಯಶಸ್ಸು ನಾವು ಹಿಂದೆ ಹೋಗಬೇಕು ಅದಾದಮೇಲೆ ನೆಕ್ಸ್ಟ್ ಸೆಂಟೆನ್ಸ್ ಮೈ ಡಿಯರ್ ಫ್ರೆಂಡ್ಸ್ ವೆನ್ ಗಾಡ್ ಕ್ರಿಯೇಟ್ಸ್ ಹ್ಯೂಮನ್ ಬೀಯಿಂಗ್ಸ್ ಹೀ ಬ್ಲೆಸ್ಸಸ್ ದೆಮ್ ವಿತ್ ಅಬಂಡನ್ಸ್ ಕೌಂಟ್ಲೆಸ್ ಟ್ಯಾಲೆಂಟ್ಸ್ ಆ್ಯಂಡ್ ಅಬಿಲಿಟೀಸ್ ನೋಡಿ ಎಂಥ ಒಳ್ಳೆಯ ಪದ ಸಂಪತ್ತು ಇಲ್ಲಿದೆ ವೆನ್ ಗಾಡ್ ಕ್ರಿಯೇಟ್ಸ್ ಹ್ಯೂಮನ್ ಬೀಯಿಂಗ್ಸ್ ವೆನ್ ಯಾವಾಗ ಗಾಡ್ ದೇವರು ಕ್ರಿಯೇಟ್ಸ್ ಸೃಷ್ಟಿಸುತ್ತಾನೆ ಕ್ರಿಯೇಟ್ಸ್ ಸಿಂಪಲ್ ಪ್ರೆಸೆಂಟ್ ಕ್ರಿಯೇಟೆಡ್ ಪಾಸ್ಟ್ ಟೆನ್ಸ್ ವಿಲ್ ಕ್ರಿಯೇಟ್ ಫ್ಯೂಚರ್ ಟೆನ್ಸ್ ಪ್ರತಿ ವರ್ಗ ಬಂದಾಗ ಅದನ್ನೇ ಆವಾಗ ಅದನ್ನು ಲೆಕ್ಕ ಹಾಕಿ ಯಾಕೆ ನಾಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಫ್ಯೂಚರ್ ಕೇಳ್ಬೋದು ಪಾಸ್ಟ್ ಕೇಳ್ಬೋದು ಓಕೆ ಸೊ ಯಾವಾಗ ದೇವರು ಸೃಷ್ಟಿಸುತ್ತಾನೆ ಇನ್ನು ಹ್ಯೂಮನ್ ಬೀಯಿಂಗ್ಸ್ ಅಂದರೆ ಮಾನವರನ್ನು ಓಕೆ ಫಸ್ಟ್ ಪಾರ್ಟ್ ಗೊತ್ತಾಯ್ಬಿಡ್ತು ಯಾವಾಗ ದೇವರು ಮನುಷ್ಯರನ್ನು ಸೃಷ್ಟಿಸುತ್ತಾನೋ ಹೀ ಬ್ಲೆಸ್ಸಸ್ ಅಗೇನ್ ಸಿಂಪಲ್ ಪ್ರೆಸೆಂಟೆನ್ಸ್ ಹರಿಸುತ್ತಾನೆ ಆಶೀರ್ವಾದ ಮಾಡುತ್ತಾನೆ ಅನುಗ್ರಹಿಸುತ್ತಾನೆ ತಾನೇ ಯಾಕೆ ಪ್ರೆಸೆಂಟೆನ್ಸ್ ಬ್ಲೆಸ್ಡ್ ಅಂದರೆ ಹರಿಸಿದ ಅಂತ ಅರ್ಥ ವಿಲ್ ಬ್ಲೆಸ್ ಹರಿಸುವನು ಸೊ ಇಲ್ಲಿ ಬ್ಲೆಸ್ಸಸ್ ಸಿಂಪಲ್ ಪ್ರೆಸೆಂಟೆನ್ಸ್ ಸಾಮಾನ್ಯ ವರ್ತಮಾನ ಕಾಲ ಇದ್ದಾಗ ಕ್ರಿಯಾಪದದ ಮುಂದೆ ಎಸ್ ಅಥವಾ ಇ ಎಸ್ ಅಥವಾ ಐ ಎಸ್ ಬರುತ್ತೆ ಸರ್ವನಾಮ ಈಶಿ ಇಟ್ಟಿದ್ದಾಗ ಓಕೆ ಇದನ್ನು ಹಿಂದಿನ ನಿಮಗೆ ವ್ಯಾಕರಣದ ಕ್ಲಾಸಲ್ಲಿ ಹೇಳಿಕೊಟ್ಟಿದ್ದೀನಿ ಸ ಬ್ಲೆಸಸ್ ದೆಮ್ ಅವರನ್ನು ವಿತ್ ವಿತ್ ಅಂದರೆ ಒಂದಿಗೆ ಒಟ್ಟಿಗೆ ಸಂಗಡ ಎದರೊಂದಿಗೆ ಅಬಂಡನ್ಸ್ ಅಂದರೆ ಹೇರಳ ಬಹಳ ಮೂರಂದರೆ ಬಹಳ ಬರೀ ಬಹಳ ಅಬಂಡನ್ಸ್ ಅಂದರೆ ಹೇರಳವಾದ ಅಂತ ಓಕೆ ಕೌಂಟ್ಲೆಸ್ ಓಕೆ ಸೊ ಗಣನೆಗೆ ತೆಗೆದುಕೊಳ್ಳದಾರ್ದಷ್ಟು ಓಕೆ ಲೆಕ್ಕವಿರದಾರ್ದಷ್ಟು ಅಂದರೆ ಅಸಂಖ್ಯಾತ ಅಂತ ನಾವು ಹೇಳ್ಬೋದು ಇನ್ನು ಟ್ಯಾಲೆಂಟ್ಸ್ ಪ್ರತಿಭೆಗಳು ಮತ್ತು ಅಬಿಲಿಟೀಸ್ ಸಾಮರ್ಥ್ಯಗಳು ನೋಡಿ ವೆನ್ ಗಾಡ್ ಕ್ರಿಯೇಟ್ಸ್ ಹ್ಯೂಮನ್ ಮೀನ್ಸ್ ಯಾವಾಗ ದೇವರು ಮನುಷ್ಯ ಮಾನವರನ್ನು ಸೃಷ್ಟಿಸುತ್ತಾನೋ ಹೀ ಬ್ಲೆಸ್ಸಸ್ ಅವನು ಅವರೊಂದಿಗೆ ಹೇರಳವಾದ ಅಸಂಖ್ಯಾತ ಪ್ರತಿಭೆಗಳನ್ನು ಮತ್ತು ಸಾಮರ್ಥ್ಯಗಳೊಂದಿಗೆ ಹರಿಸುತ್ತಾನೆ ಓಕೆ ಸೊ ದಿಸ್ ಈಸ್ ಅ ಟ್ರಾನ್ಸೇಷನ್ ಫಾರ್ ದಿಸ್ ಎಲ್ಲ ಸೇರಿ ಬರೆದಾಗ ಯಾವಾಗ ದೇವರು ಮಾನವರನ್ನು ಸೃಷ್ಟಿಸುತ್ತಾನೋ ಅವರೊಂದಿಗೆ ಹೇರಳವಾದ ಅಸಂಖ್ಯಾತ ಪ್ರತಿಭೆ ಮತ್ತು ಸಾಮರ್ಥ್ಯಗಳನ್ನು ಹರಿಸುತ್ತಾನೆ ರೈಟ್ ಸೊ ಎಲ್ಲ ಸೇರಿ ಹೋದಾಗ ಅಗೇನ್ ರಿಪೀಟ್ ದ ಸೆಂಟೆನ್ಸ್ ವೆನ್ ಗಾಡ್ ಕ್ರಿಯೇಟ್ಸ್ ಹ್ಯೂಮನ್ ಬೀಯಿಂಗ್ಸ್ ಈ ಬ್ಲೆಸಸ್ ದೆಮ್ ವಿತ್ ಅಬಂಡನ್ಸ್ ಕೌಂಟ್ಲೆಸ್ ಟ್ಯಾಲೆಂಟ್ಸ್ ಆ್ಯಂಡ್ ಅಬಿಲಿಟೀಸ್ ಯಾವಾಗ ದೇವರು ಮಾನವ ಸೃಷ್ಟಿಸುತ್ತಾನೋ ಅವರೊಂದಿಗೆ ಹೇರಳವಾದ ಅಸಂಖ್ಯಾತ ಪ್ರತಿಭೆ ಮತ್ತು ಸಾಮರ್ಥ್ಯಗಳನ್ನು ಹರಿಸುತ್ತಾನೆ ಅಥವಾ ಹರಿಸುತ್ತಾನೆ ಬದಲು ಆಶೀರ್ವದಿಸುತ್ತಾನೆ ಅನುಗ್ರಹಿಸುತ್ತಾನೆ ಬರಿಬೋದು ಯಾವುದೇ ಸಮಾನಾರ್ಥಕ ಪದ ಬರಿಬೋದು ಆದರೆ ಇ ಎಸ್ ಇರೋದರಿಂದ ಓಕೆ ಎಸ್ ಇರೋದರಿಂದ ವಾಟ್ ಈಸ್ ಪ್ರೆಸೆಂಟ್ ಟೆನ್ಸ್ ಈಸ್ ಪ್ರೆಸೆಂಟ್ ಟೆನ್ಸ್ आज адమేলে ছাত্ররে नेक्स्ट वाक्य इट इज आवर ड्यूटी ओके इट इज आवर ड्यूटी टू मेक यूज ऑफ दोस टैलेंट्स एंड एबिलिटीज एंड बिकम सक्सेसफुल इन लाइफ सो অনুকূলತೆಗೆ इट इज आवर ड्यूटी वन पार्ट टू मेक यूज ऑफ दोस टैलेंट्स इन పార్ట్ এন্ড এবিলিটিস এন্ড बिकम सक्सेसफुल इन लाइफ ಇನ್ನೊಂದು పార్ట్ ಇಟ್ ಈಸ್ ಅವರ್ ಡ್ಯೂಟಿ ಈಸ್ ಇಸ್ ಪ್ರೆಸೆಂಟೆನ್ಸ್ ಇದು ಇರುತ್ತದೆ ನಮ್ಮ ಕರ್ತವ್ಯ ಇದು ನಮ್ಮ ಕರ್ತವ್ಯವಾಗಿರುತ್ತದೆ ಏನು ಟು ಮೇಕ್ ಯೂಸ್ ಆಫ್ ದೋಸ್ ಟ್ಯಾಲೆಂಟ್ಸ್ ದೋಸ್ ಟ್ಯಾಲೆಂಟ್ಸ್ ಬಹುವಚನ ಆ ಪ್ರತಿಭೆಗಳ ಉಪಯೋಗವನ್ನು ತೆಗೆದುಕೊಳ್ಳುವುದು ಅಂತ ಅರ್ಥ ಅಬಿಲಿಟೀಸ್ ಸಾಮರ್ಥ್ಯಗಳು ಆಮೇಲೆ ಬಿಕಮ್ ಆಗುವುದು ಸಕ್ಸಸ್ಫುಲ್ ಯಶಸ್ಸು ಇನ್ ಲೈಫ್ ಜೀವನದಲ್ಲಿ ಓಕೆ ಏನರ್ಥ ಇದು ನಮ್ಮ ಕರ್ತವ್ಯವಾಗಿದೆ ಏನು ಆ ಸಾಮರ್ಥ್ಯಗಳ ಉಪಯೋಗವನ್ನು ತೆಗೆದುಕೊಳ್ಳುವುದು ಮತ್ತು ಸಾಮರ್ಥ್ಯಗಳನ್ನು ತೆಗೆದುಕೊಳ್ಳುವುದು ಮತ್ತು ಜೀವನದಲ್ಲಿ ಯಶಸ್ಸು ಆಗುವುದು ಎಲ್ಲ ಸೇರಿ ಆ ಪ್ರತಿಭೆಗಳು ಮತ್ತು ಸಾಮರ್ಥ್ಯಗಳನ್ನು ಉಪಯೋಗಿಸಿ ಅಥವಾ ಉಪಯೋಗಕ್ಕೆ ತೆಗೆದುಕೊಂಡು ಅಥವಾ ಬಳಸಿಕೊಂಡು ಅಥವಾ ಬಳಸಿ ಜೀವನದಲ್ಲಿ ಯಶಸ್ಸು ಆಗುವುದು ನಮ್ಮ ಕರ್ತವ್ಯ ಅಂತ ಇಷ್ಟು ಹೇಳ್ಬೋದು ನಮ್ಮ ಕರ್ತವ್ಯವಾಗಿದೆ ಅಂತ ಹೇಳ್ಬೋದು ನಮ್ಮ ಕರ್ತವ್ಯವಾಗಿರುತ್ತದೆ ಅಂತಲೂ ಹೇಳ್ಬೋದು ಎಲ್ಲ ನಿಮಗೆ ಆಪ್ಷನ್ ಐ ಗಳನ್ನ ಯಾಕೆ ಕೊಡ್ತಾಯಿದ್ದೀನಿ ಅಂದರೆ ಈ ರೀತಿ ಯಾವುದೇ ರೀತಿ ಬರೆದ್ರೂ ಇಟ್ ಈಸ್ ವ್ಯಾಲಿಡ್ ಓಕೆ ಅದು ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ ಸ್ನೇಹಿತರೆ ಓಕೆ ಸೊ ಎಲ್ಲ ಸೇರಿ ಇಟ್ ಈಸ್ ಅವರ್ ಡ್ಯೂಟಿ ಟು ಮೇಕ್ ಯೂಸ್ ಆಫ್ ದೋಸ್ ಟ್ಯಾಲೆಂಟ್ಸ್ ಆ್ಯಂಡ್ ಅಬಿಲಿಟೀಸ್ ಆ್ಯಂಡ್ ಬಿಕಮ್ ಸಕ್ಸಸ್ಫುಲ್ ಇನ್ ಲೈಫ್ ಆ ಪ್ರತಿಭೆಗಳು ಮತ್ತು ಸಾಮರ್ಥ್ಯಗಳನ್ನು ಉಪಯೋಗಿಸಿ ಜೀವನದಲ್ಲಿ ಯಶಸ್ಸು ಆಗುವುದು ನಮ್ಮ ಕರ್ತವ್ಯ ಓಕೆ ನೆಕ್ಸ್ಟ್ ಮೈ ಫ್ರೆಂಡ್ಸ್ ಟು ಬಿಕಮ್ ಸಕ್ಸಸ್ಫುಲ್ ಯಶಸ್ಸು ಆಗಲು ಇದು ಒಂದು ಸೆಂಟೆನ್ಸ್ ವಿ ಶುಡ್ ಹ್ಯಾವ್ ನಾವು ಹೊಂದಬೇಕು ಏನಣ್ಣ ಎ ಗ್ರೇಟ್ ದೊಡ್ಡ ಶ್ರೇಷ್ಠ ಓಕೆ ಆಂಡ್ ಫೋರ್ಮ್ ಸ್ಥಿರವಾದ ಡಿಸೈಯರ್ ಆಕಾಂಕ್ಷೆ ಅಪೇಕ್ಷೆ ಬಯಕೆ ಓಕೆ ನೋಡಿ ಎಷ್ಟು ಒಳ್ಳೊಳ್ಳೆ ವಾಕ್ಯಾಬರಿ ಇದೆ ಟು ಬಿಕಮ್ ಸಕ್ಸಸ್ಫುಲ್ ಯಶಸ್ಸು ಆಗಲು ವಿ ಶುಡ್ ಹ್ಯಾವ್ ನಾವು ಹೊಂದಬೇಕು ಒಂದು ದೊಡ್ಡ ಮತ್ತು ಸ್ಥಿರವಾದ ಆಕಾಂಕ್ಷೆಯನ್ನು ಓಕೆ ಈಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಎಲ್ಲ ಸೇರಿ ಬರೆದಾಗ ಸ್ನೇಹಿತರೆ ಓಕೆ ಯಶಸ್ಸು ಆಗಲು ನಾವು ದೊಡ್ಡ ಮತ್ತು ಸ್ಥಿರವಾದ ಆಕಾಂಕ್ಷೆಯನ್ನು ಹೊಂದಿರಬೇಕು ಟು ರಿಪೀಟ್ ಟು ಬಿಕಮ್ ಸಕ್ಸಸ್ಫುಲ್ ವಿ ಶುಡ್ ಹ್ಯಾವ್ ಎ ಗ್ರೇಟ್ ಆ್ಯಂಡ್ ಫರ್ಮ್ ಡಿಸೈರ್ ಯಶಸ್ಸು ಆಗಲು ನಾವು ದೊಡ್ಡ ಮತ್ತು ಸ್ಥಿರವಾದ ಆಕಾಂಕ್ಷೆಯನ್ನು ಹೊಂದಿರಬೇಕು ರೈಟ್ ಅದಾದ್ಮೇಲೆ ನೆಕ್ಸ್ಟ್ ವಿದೌಟ್ ಎ ಸ್ಟ್ರಾಂಗ್ ಡಿಸೈಯರ್ ಒಂದು ಬಲಿಷ್ಠವಾದ ಆಕಾಂಕ್ಷೆ ಇಲ್ಲದೆ ನೋವನ್ ಯಾರು ಕ್ಯಾನ್ ಆಗಬಲ್ಲರು ಬಿಕಮ್ ಸಕ್ಸಸ್ಫುಲ್ ಯಶಸ್ಸು ಓಕೆ ಸೊ ವಿದೌಟ್ ಎ ಸ್ಟ್ರಾಂಗ್ ಡಿಸೈಯರ್ ಒಂದು ಬಲಿಷ್ಠವಾದ ಆಕಾಂಕ್ಷೆ ಅಪೇಕ್ಷೆ ಬಯಕೆ ಇಲ್ಲದನೆ ಯಾರೂ ಯಶಸ್ಸು ಆಗಲು ಸಾಧ್ಯವಿಲ್ಲ ಅಥವಾ ಯಶಸ್ಸು ಆಗಲಾರರು ಓಕೆ ಇದನ್ನೇ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಸ್ನೇಹಿತರೆ ಬಲಿಷ್ಠವಾದ ಬಯಕೆ ಇಲ್ಲದೆ ಯಾರೂ ಯಶಸ್ಸು ಆಗಲು ಆಗುವುದಿಲ್ಲ ಅಥವಾ ಯಶಸ್ಸು ಆಗಲಾರರು ದಿಸ್ ಈಸ್ ವಾರ್ ದ ಟ್ರಾನ್ಸ್ಲೇಷನ್ ಎಲ್ಲ ಸರಿ ಹೋದಾಗ ವಿದೌಟ್ ಎ ಸ್ಟ್ರಾಂಗ್ ಡಿಸೈಯರ್ ನೋ ಒನ್ ಕ್ಯಾನ್ ಬಿಕಮ್ ಸಕ್ಸಸ್ಫುಲ್ ಬಲಿಷ್ಠವಾದ ಬಯಕೆ ಇಲ್ಲದೆ ಯಾರೂ ಯಶಸ್ಸು ಆಗಲು ಆಗುವುದಿಲ್ಲ ಅಥವಾ ಆಗಲಾರರು ಅದಾದ ಮೇಲೆ ಸ್ನೇಹಿತರೆ ದ ಡಿಸೈಯರ್ ಈಸ್ ಎ ಪ್ರಾಮಿನೆಂಟ್ ಟೂಲ್ ಇದನ್ನ ಈ ರೀತಿ ಮಾಡ್ಕೊಳ್ಳೋಣ ಆರ್ ಆಸ್ಪೆಕ್ಟ್ ಇದು ಇನ್ನೊಂದು ಮಾಡಿಕೊಡೋಣ

ದ ಡಿಸೈರ್ ಇಸ್ ಎ ಪ್ರಾಮಿನೆಂಟ್ ಅಪೇಕ್ಷೆ ಎಂಬುವುದು ಬಯಕೆ ಎನ್ನುವುದು ಇರುತ್ತದೆ ಒಂದು ಪ್ರಮುಖವಾದ ಸಾಧನ ಉಪಕರಣ ಸಲಕರಣೆ ಓಕೆ ಆರ್ ಆಸ್ಪೆಕ್ಟ್ ಅಂಶ ವಿಚ್ ಎ ಸಕ್ಸಸ್ಫುಲ್ ಯಾವುದು ಒಬ್ಬ ಯಶಸ್ಸಿನ ವ್ಯಕ್ತಿ ಶುಡ್ ಪೊಸೆಸ್ ಅದನ್ನು ಹೊಂದಿರಲೇಬೇಕು ಸ್ವಾಧೀನಪಡಿಸಿಕೊಂಡಿರಬೇಕು ಓಕೆ ಸೊ ಇದು ಎಲ್ಲ ಸೇರಿದಾಗ ಸ್ನೇಹಿತರೆ ಟ್ರಾನ್ಸ್ಲೇಷನ್ ಆಕಾಂಕ್ಷೆ ಅಥವಾ ಬಯಕೆ ಅಥವಾ ಅಪೇಕ್ಷೆಯು ಒಂದು ಪ್ರಮುಖವಾದ ಸಾಧನ ಅಥವಾ ಸ್ವರೂಪವಾಗಿದ್ದು ಒಬ್ಬ ಯಶಸ್ಸು ಆದ ವ್ಯಕ್ತಿ ಅದನ್ನು ಹೊಂದಿರಬೇಕು ಅಥವಾ ಸ್ವಾಧೀನಪಡಿಸಿಕೊಳ್ಳಬೇಕು ಓಕೆ ನೋಡಿ ಮೈ ಫ್ರೆಂಡ್ಸ್ ಇದೇ ರೀತಿ ಮಾಡುವಂಥದ್ದು ಸೊ ಅಗೇನ್ ರಿಪೀಟ್ ದ ಡಿಸೈಯರ್ ಇಸ್ ಅ ಪ್ರಾಮಿನೆಂಟ್ ಟೂಲ್ ಆರ್ ಆಸ್ಪೆಕ್ಟ್ ವಿಚ್ ಎ ಸಕ್ಸಸ್ಫುಲ್ ಪರ್ಸನ್ ಶುಡ್ ಪೊಸೆಸ್ ಆಕಾಂಕ್ಷೆ ಅಥವಾ ಬಯಕೆ ಅಥವಾ ಅಪೇಕ್ಷೆಯು ಬ್ರ್ಯಾಕೆಟ್ ಇರುವುದು ನಿಮ್ಮ ಪದ ಸಂಪತ್ತು ಜಾಸ್ತಿ ಆಗಲಿ ಅಂತ ಕೊಟ್ಟಿದ್ದೀನಿ ಎನಿ ಒನ್ ವರ್ಡ್ ಯು ಕ್ಯಾನ್ ಯೂಸ್ ಆಕಾಂಕ್ಷೆಯು ಒಂದು ಪ್ರಮುಖವಾದ ಓಕೆ ಸಾಧನ ಅಥವಾ ಸ್ವರೂಪವಾಗಿದ್ದು ಒಬ್ಬ ಯಶಸ್ಸು ಆದ ವ್ಯಕ್ತಿ ಅದನ್ನು ಹೊಂದಿರಬೇಕು ಅಥವಾ ಸ್ವಾಧೀನ ಪಡಿಸಿ ಪಡಿಸಿಕೊಂಡಿರಬೇಕು ನೆಕ್ಸ್ಟ್ ಸಕ್ಸಸ್ ಮೇಕ್ಸ್ ಒನ್ಸ್ ಲೈಫ್ ಫ್ರೂಟ್ಫುಲ್ ವೆರಿ ಸಿಂಪಲ್ ಸಕ್ಸಸ್ ಮೇಕ್ಸ್ ಅಗೇನ್ ಸಿಂಪಲ್ ಪ್ರೆಸೆಂಟೆನ್ಸ್ ಯಶಸ್ಸು ಮಾಡುತ್ತದೆ ಏನಣ್ಣ ಒನ್ಸ್ ಇದು ಅಫೆಸ್ಟಫಿ ಓಕೆ ಅಫೆಸ್ಟಫಿ ಅಂದರೆ ಷಷ್ಠಿ ವಿಭಕ್ತಿ ಪ್ರತಯ ಪೊಸೆಸಿವ್ ಕೇಸ್ ಅವರ ಅವನ ಅದರ ಇಲ್ಲಿ ಒಬ್ಬರ ಅಂತ ಅರ್ಥ ಒಬ್ಬ ವ್ಯಕ್ತಿಯ ಲೈಫ್ ಜೀವನ ಫ್ರೂಟ್ಫುಲ್ ಅಂತಂದರೆ ಫಲಪ್ರದ ಸಫಲದಾಯಕ ಅಂತ ಅರ್ಥ ವೆರಿ ಸಿಂಪಲ್ ಸೆಂಟೆನ್ಸ್ ಯಶಸ್ಸು ಒಬ್ಬ ವ್ಯಕ್ತಿಯ ಜೀವನವನ್ನು ಫಲಪ್ರದ ಅಥವಾ ಸಫಲವನ್ನಾಗಿ ಮಾಡಿಸುತ್ತದೆ ಅಥವಾ ಫಲಪ್ರದವನ್ನಾಗಿಸುತ್ತದೆ ಎಲ್ಲ ಸೇರಿ ಮಾಡಿ ಫ್ರೆಂಡ್ಸ್ ಸಕ್ಸಸ್ ಮೇಕ್ಸ್ ನೋಡಿ ಮೇಕ್ಸ್ ಇಸ್ ಅ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಈ ಹಿಂದೆ ಕಲಿತಿರೋ ಎಲ್ಲ ಮೂಲ ಗ್ರಾಮರ್ ವಿಷಯಗಳು ಇಲ್ಲಿ ಉಪಯೋಗ ಆಗ್ತವೆ ಓಕೆ ಯಶಸ್ಸು ಮಾಡುತ್ತದೆ ಒಬ್ಬ ಜೀವನವನ್ನು ಫಲಪ್ರದವಾಗಿ ಎಲ್ಲ ಸೇರಿ ಯಶಸ್ಸು ಒಬ್ಬ ವ್ಯಕ್ತಿಯ ಜೀವನವನ್ನು ಫಲಪ್ರದವನ್ನಾಗಿಸುತ್ತದೆ ಈ ರೀತಿ ನಾವು ಹೊಂದಿಸ್ಬೋದು ಓಕೆ ಎಸ್ ಹೊಂದಾಣಿಕೆ ಈಸಿ ಆಗುತ್ತೆ ಮೈ ಡಿಯರ್ ಫ್ರೆಂಡ್ಸ್ ಯಾಕೆಂದರೆ ಕನ್ನಡ ಈಸ್ ಅವರ್ ಮದರ್ ಟಂಗ್ ಮಾತೃಭಾಷೆ ಹೀಗಾಗಿ ಇಂಗ್ಲೀಷ್ ಟು ಕನ್ನಡ ವಿ ಕ್ಯಾನ್ ಡೆಫಿನೆಟ್ಲಿ ಅರೇಂಜ್ ದ ಸೆಂಟೆನ್ಸ್ ಇನ್ ಎ ಫಾಸ್ಟ್ ವೇ ಫಸ್ಟ್ ಇಂಗ್ಲೀಷ್ ಸೆಂಟೆನ್ಸ್ನ ಡಿವೈಡ್ ಮಾಡಿಕೊಂಡು ಯು ಲರ್ನ್ ಹೌ ಟು ಗೆಟ್ ದ ಮೀನಿಂಗ್ ವಿತ್ ಅ ಪ್ರಾಪರ್ ವೊಕ್ಯಾಬ್ಲರಿ ಆ್ಯಂಡ್ ಪ್ರಾಪರ್ ಗ್ರಾಮರ್ ವಿ ಆಲ್ ನೋ ಅಗೇನ್ ವಿ ವರ್ಬ್ ಚೇಂಜ್ ಆಗಿಲ್ಲ ನಾವೆಲ್ಲ ತಿಳಿದಿದ್ದೇವೆ ವಿ ಆಲ್ ನೋ ಅಬೌಟ್ ಬಗ್ಗೆ ಓಕೆ ತೇನ್ ಸಿಂಗ್ ಆ ವ್ಯಕ್ತಿಯ ಹೆಸರು ಇನ್ನು ಒಬ್ಬ ವ್ಯಕ್ತಿಯನ್ನು ಕೊಟ್ಟಾಗ ಅವರು ಒಬ್ಬರೇ ಇದ್ದರೂ ಸಹಿತ ಏಕವಚನ ಇದ್ರೂ ಗೌರವ ಸೂಚಕವಾಗಿ ನಾವು ಬಹುವಚನ ಹೇಳಬೇಕು ತೇನ್ಸಿಂಗ್ ಅವರು ಪ್ರಧಾನಿಯವರು ಅವರು ಒಬ್ಬರೇ ಇರ್ತಾರೆ ಆದರೆ ಗೌರವ ಸೂಚಕವಾಗಿ ಬಹುವಚನ ಆದರೆ ಗ್ರಾಮರ್ ವೈಸ್ ಏಕವಚನ ಇದು ಸಹಿತ ಭಾಳ ಇಂಪಾರ್ಟೆಂಟು ವಿ ಆಲ್ ನೋ ಅಬೌಟ್ ಸಿಂಗ್ ಇಲ್ಲಿವರೆಗೆ ಒಂದು ಹೀ ವಾಸ್ ದ ಫಸ್ಟ್ ಮ್ಯಾನ್ ಟು ಕ್ಲೈಮ್ ದ ಮೌಂಟ್ ಎವರೆಸ್ಟ್ ಎಸ್ ವಿ ಆಲ್ ನೋ ಅಬೌಟ್ ತೇನ್ಸಿಂಗ್ ನಾವು ತೇನ್ಸಿಂಗ್ ಅವ್ರ ಬಗ್ಗೆ ಎಲ್ಲ ತಿಳಿದಿದ್ದೇವೆ ಹೀ ವಾಸ್ ವಾಸ್ ಬಿ ರೂಪ ಪಾಸ್ಟನ್ಸ್ ಅವರು ಇದ್ದರು ಏನಿದ್ದರು ದ ಫಸ್ಟ್ ಮ್ಯಾನ್ ಮೊದಲ ವ್ಯಕ್ತಿ ಓಕೆ ಟು ಕ್ಲೈಂಬ್ ಏರು ಅಥವಾ ಹತ್ತು ದ ಮೌಂಟ್ ಎವರೆಸ್ಟ್ ಮೌಂಟ್ ಎವರೆಸ್ಟ್ ಅನ್ನ ಏರಿದ ಓಕೆ ಸೊ ಎಲ್ಲ ಸೇರಿ ನಾವೆಲ್ಲರೂ ತೇನ್ಸಿಂಗ್ ಅವರ ಬಗ್ಗೆ ತಿಳಿದಿದ್ದೇವೆ ಅವರು ಮೌಂಟ್ ಎವರೆಸ್ಟ್ ಏರಿದ ಪ್ರಥಮ ವ್ಯಕ್ತಿಯಾಗಿದ್ದರು ಓಕೆ ಮೈ ಡಿಯರ್ ಫ್ರೆಂಡ್ಸ್ ಸೊ ಎಲ್ಲ ಸೇರಿ ಇನ್ನೊಮ್ಮೆ ಟ್ರಾನ್ಸ್ಲೇಟ್ ಮಾಡಿದಾಗ ವಿ ಆಲ್ ನೋ ಅಬೌಟ್ ತೇಮ್ ಸಿಂಗ್ ಹಿ ವಾಸ್ ದ ಫಸ್ಟ್ ಮ್ಯಾನ್ ಟು ಕ್ಲೈಮ್ ದ ಮೌಂಟ್ ಎವರೆಸ್ಟ್ ನಾವೆಲ್ಲರೂ ತೇಮ್ ಸಿಂಗ್ ಅವರ ಬಗ್ಗೆ ತಿಳಿದಿದ್ದೇವೆ ಅವರು ಮೌಂಟ್ ಎವರೆಸ್ಟನ್ನು ಹತ್ತಿದ ಅಥವಾ ಏರಿದ ಮೊದಲ ವ್ಯಕ್ತಿಯಾಗಿದ್ದರು ಇನ್ನೊಮ್ಮೆ ನಿಮಗೆ ಹೇಳ್ತೀನಿ ವಾಝ್ ಇರೋದ್ರಿಂದ ಇದ್ದರು ಓಕೆ ಈಸ್ ಅಂದರೆ ಇದ್ದಾರೆ ವಿಲ್ ಬಿ ಅಂದರೆ ಇರುವರು ಅಥವಾ ಆಗುವರು ಓಕೆ ಪ್ರತಿಯೊಂದು ವಾಕ್ಯದಲ್ಲಿ ಹೆಲ್ಪಿಂಗ್ ವರ್ಬ್ ಅವ್ರ ಮೇನ್ ವರ್ಬ್ ಯಾವ ಟೆನ್ಸಲ್ಲಿ ಇರ್ತವೆ ಇಂಗ್ಲೀಷ್ ವಾಕ್ಯವನ್ನು ಅದೇ ಟೆನ್ಸಲ್ಲಿ ನಾವು ಕನ್ನಡದಲ್ಲಿ ಭಾಷಾಂತರ ಮಾಡಬೇಕು ಓಕೆ ಆಗಿದ್ದರು ಅಂತಲೇ ಮಾಡಬೇಕು ಹೊತ್ತು ಆಗಿದ್ದಾರೆ ಅಂತ ಇಲ್ಲಿ ಓಕೆ ಸೂಕ್ತ ಆಗೋದಿಲ್ಲ ಎಸ್ ಮೈ ಡಿಯರ್ ಫ್ರೆಂಡ್ಸ್ ನೆಕ್ಸ್ಟ್ ಸೆಂಟೆನ್ಸ್ ಇನ್ ಹೀಸ್ ಯಂಗ್ ಏಜ್ ಈ ರೀತಿ ಡಿವೈಡ್ ಮಾಡ್ಕೊಳ್ಳಿ ಹಿ ಹ್ಯಾಡ್ ಎ ಗ್ರೇಟ್ ಡಿಸೈಯರ್ ಇದನ್ನು ಮಾಡ್ಕೊಳ್ಳಿ ಟು ಕ್ಲೈಮ್ ದ ಎವರೆಸ್ಟ್ ಇನ್ ಹೀಸ್ ಯಂಗ್ ಏಜ್ ಅವರ ಸಣ್ಣ ವಯಸ್ಸಿನಲ್ಲಿ ಓಕೆ ಹೀ ಹ್ಯಾಡ್ ಹೊಂದಿದ್ದರು ಹ್ಯಾವ್ ಅಂದರೆ ಹೊಂದು ಹ್ಯಾಡ್ ಎ ಗ್ರೇಟ್ ಡಿಸೈಯರ್ ದೊಡ್ಡ ಅಥವಾ ಶ್ರೇಷ್ಠ ಅಪೇಕ್ಷೆ ಅಥವಾ ಬಯಕೆ ಅಥವಾ ಆಕಾಂಕ್ಷೆ ಟು ಅದನ್ನು ಮಾಡಲು ಏನನ್ನು ಮಾಡಲು ಕ್ಲೈಮ್ ದ ಎವರೆಸ್ಟ್ ಓಕೆ ಕ್ಲೈಮ್ ಗೊತ್ತಿದೆ ಹತ್ತು ಏರು ಎವರೆಸ್ಟ್ ಎವರೆಸ್ಟ್ ಶಿಖರ ಸೊ ಚಿಕ್ಕ ವಯಸ್ಸಿನಲ್ಲಿ ಓಕೆ ಇನ್ ಹೀಸ್ ಯಂಗ್ ಏಜ್ ಅವರ ಚಿಕ್ಕ ವಯಸ್ಸಿನಲ್ಲಿ ಅವರು ಒಂದು ದೊಡ್ಡ ಅಪೇಕ್ಷೆಯನ್ನು ಹೊಂದಿದ್ದರು ಏನು ಮಾಡಲು ಮೌಂಟ್ ಎವರೆಸ್ಟ್ ಏರಲು ಸೊ ಎಲ್ಲ ಸೇರಿ ಅವರು ಚಿಕ್ಕ ವಯಸ್ಸಿನಲ್ಲಿ ಎವರೆಸ್ಟ್ ಏರುವ ದೊಡ್ಡ ಬಯಕೆಯನ್ನು ಹೊಂದಿದ್ದರು ಅಗೇನ್ ಹ್ಯಾಡ್ ಹೊಂದಿದ್ದರು ಹ್ಯಾಸ್ ಹೊಂದಿದ್ದಾರೆ ಓಕೆ ಇನ್ನು ಹೀ ಶಿ ಇಟ್ಟಿದ್ದಾಗ ಪ್ರೆಸೆಂಟೆನ್ಸಲ್ಲಿ ಹ್ಯಾಸ್ ಬಳಕೆ ಮಾಡ್ತೀವಿ ದೇ ದೇವಿ ಇದ್ದಾಗ ಹ್ಯಾವ್ ಬಳಕೆ ಮಾಡ್ತೀವಿ ಆದರೆ ಒಂದು ಪಾಸ್ಟೆನ್ಸಲ್ಲಿ ಅದು ಹ್ಯಾವ್ ಇರಲಿ ಹ್ಯಾಸ್ ಇರಲಿ ಪ್ರೆಸೆಂಟೆನ್ಸಲ್ಲಿ ಪಾಸ್ಟೆನ್ಸಲ್ಲಿ ಮಾತ್ರ ಬರೀ ಹ್ಯಾಡ್ ಫ್ಯೂಚರ್ದಲ್ಲಿ ವಿಲ್ ಹ್ಯಾವ್ ಮತ್ತು ಶ್ಯಾಲ್ ಹ್ಯಾವ್ ಯೂಸ್ ಮಾಡುವಂಥದ್ದು ಓಕೆ ಸೊ ಇನ್ ಹೀಸ್ ಯಂಗ್ ಹೇಜ್ ಈ ಹ್ಯಾಡ್ ಎ ಗ್ರೇಟ್ ಡಿಸೈಯರ್ ಟು ಕ್ರೈಮ್ ದ ಎವರೆಸ್ಟ್ ಅವರು ಚಿಕ್ಕ ವಯಸ್ಸಿನಲ್ಲಿ ಎವರೆಸ್ಟ್ ಇರುವ ದೊಡ್ಡ ಬೈಕನ್ನು ಹೊಂದಿದ್ದರು ಅದಾದ್ಮೇಲೆ ಸ್ನೇಹಿತರೆ ನೆಕ್ಸ್ಟ್ ಸೆಂಟೆನ್ಸ್ ಬಟ್ ವಾಸ್ ನೋಡಿ ವಾಸ್ ಡಿ ನೈಡ್ ಬಿ ಪ್ಲಸ್ ಡೂ ರೂಪ ಪಾಸ್ಟೆನ್ಸ್ ಇದೆ ಇದು ಇದೆ ಹಿ ವಾಸ್ ಡಿನೈಡ್ ಡಿನೈಡ್ ಅಂದರೆ ಅಲ್ಲಗಳೇ ಕಡೆಗಾಣಿಸು ಓಕೆ ನಿರಾಕರಿಸು ಈ ಒಂದು ಅರ್ಥ ಆಫ್ ಆಲ್ ಅಪಾರ್ಚುನಿಟೀಸ್ ಬಹುವಚನ ಅವಕಾಶಗಳು ಸೊ ಹಿ ವಾಸ್ ಅ ಡಿನೈಡ್ ಆಫ್ ಆಲ್ ಅಪಾರ್ಚುನಿಟೀಸ್ ಇಲ್ಲಿ ಎಲ್ಲ ಅವಕಾಶಗಳ ಬಗ್ಗೆ ಅವರನ್ನು ಕಡೆಗಾಣಿಸಲಾಗಿತ್ತು ಓಕೆ ಸೊ ಆಗಿತ್ತೂ ಬರೀಬೇಕು ಬಿಕಾಸ್ ವಾಸ್ ಡಿನೈಡ್ ಇದೆ ಮೈ ಡಿಫ್ರೆಂಡ್ಸ್ ಫ್ರೆಂಡ್ಸ್ ಇತ್ತು ಟೆನ್ಸ್ ಸೊ ಅದನ್ನು ಈ ರೀತಿ ಮಾಡಿದಾಗ ಆದರೆ ಅವರಿಗೆ ಎಲ್ಲ ಅವಕಾಶಗಳನ್ನು ಕಡೆಗಾಣಿಸಲಾಗಿತ್ತು ದಿಸ್ ಈಸ್ ಅ ಪಾಸ್ಟೆನ್ಸ್ ಓಕೆ ಸೊ ಅಲ್ಲಗಳೆಯಲಾಗಿತ್ತು ಅಥವಾ ನಿರಾಕರಿಸಲಾಗಿತ್ತು ಸೊ ಎಲ್ಲ ಸೇರಿ Once again, but he was denied of all opportunities. Yes. Next, but at last he got an opportunity to climb the Mount Everest, then he succeeded in his life. Okay? Yes. But at last he got get and got padedaru ಆ್ಯಂಡ್ ಇದು ಒಂದು ಅಂತ ತೋರಿಸುತ್ತೆ ಅಪಾರ್ಚುನಿಟಿ ಇದು ಓವಲ್ ಸೌಂಡ್ ಇರೋದ್ರಿಂದ ಸ್ವರಾಕ್ಷರ ಸೌಂಡ್ ಇರೋದ್ರಿಂದ ಆನ್ ಅಂತ ಬಂದಿದೆ ಸೊ ಒಂದು ಅವಕಾಶ ಕೊನೆ ಅಟ್ ಲಾಸ್ಟ್ ಅಂದರೆ ಕೊನೆಗೆ ಆದರೆ ಕೊನೆಗೆ ಅವರು ಒಂದು ಅವಕಾಶವನ್ನು ಪಡೆದರು ಓಕೆ ಟು ಕ್ಲೈಮ್ ದ ಮೌಂಟ್ ಎವರೆಸ್ಟ್ ವೆರಿ ಸಿಂಪಲ್ ಟು ಅಂದರೆ ಇನ್ನು ಮಾಡಬೇಕಾಗಿದೆ ಮೌಂಟ್ ಎವರೆಸ್ಟ್ ಏರಲು ಅವಕಾಶವನ್ನು ಪಡೆದರು ದೆನ್ ಹೀ ಸಕ್ಸಿಡೆಡ್ ಆಮೇಲೆ ಅವರು ಅಗೇನ್ ಸಕ್ಸಿಡೆಡ್ ಪಾಸ್ಟೆನ್ಸ್ ಯಶಸ್ಸು ಆದರು ಓಕೆ ಇನ್ನು ಸಕ್ಸಿಡಿಕ್ ಇನ್ನೊಂದು ಬರುತ್ತೆ ಓಕೆ ಉತ್ತರಾಧಿಕತ್ವ ಅಂತ ಬಟ್ ಇಲ್ಲಿ ಸಕ್ಸಿಡಿ ಅಂದರೆ ಯಶಸ್ಸು ಆಗು ಇನ್ ಹೀಸ್ ಲೈಫ್ ಅವರ ಜೀವನದಲ್ಲಿ ಕೊನೆಗೂ ಅವರಿಗೆ ಒಂದು ಅವಕಾಶ ಸಿಕ್ಕಿತು ಮೌಂಟ್ ಎವರೆಸ್ಟ್ ಏರಲು ಆಮೇಲೆ ಅವರು ಯಶಸ್ಸು ಆದರು ಇದನ್ನು ಎಲ್ಲ ಕೂಡಿ ಬರೆದಾಗ ಆದರೆ ಕೊನೆಗೆ ಅವರು ಮೌಂಟ್ ಎವರೆಸ್ಟ್ ಏರುವ ಅವಕಾಶವನ್ನು ಪಡೆದರು ಆಮೇಲೆ ತಮ್ಮ ಜೀವನದಲ್ಲಿ ಯಶಸ್ಸು ಆದರು ಆಲ್ ಟುಗೆದರ್ ಒನ್ಸ್ ಅಗೇನ್ ರಿಪೀಟ್ ಬಟ್ ಅಟ್ ಲಾಸ್ಟ್ ಹಿ ಗಾಟ್ ಎನ್ ಅಪರ್ಚುನಿಟಿ ಟು ಕ್ಲೈಮ್ ದ ಮೌಂಟ್ ಎವರೆಸ್ಟ್ ದೆನ್ ಹೀ ಸಕ್ಸಿಡೆಡ್ ಇನ್ ಹೀಸ್ ಲೈಫ್ ಆದರೆ ಕೊನೆಗೆ ಅವರು ಮೌಂಟ್ ಎವರೆಸ್ಟ್ ಏರುವ ಅವಕಾಶವನ್ನು ಪಡೆದರು ಆಮೇಲೆ ತಮ್ಮ ಜೀವನದಲ್ಲಿ ಯಶಸ್ಸು ಆದರು ನೆಕ್ಸ್ಟ್ ಸೆಂಟೆನ್ಸ್ ಲೈಕ್ ವೈಸ್ ಅಂದರೆ ಅದರ ಥರ ಹಾಗೆಯೇ ವೆನ್ ವಿ ಅಟೆಂಪ್ಟ್ ಎನಿ ವರ್ಕ್ ಆ್ಯಂಡ್ ಆರ್ ನಾಟ್ ಸಕ್ಸಸ್ಫುಲ್ ಇದೊಂದು ಸೆಕ್ಷನ್ ತಗೊಳ್ಳೋಣ ಲೈಕ್ ವೈಸ್ ಒಂದು ಸೆಕ್ಷನ್ ತಗೊಳ್ಳೋಣ ಲೈಕ್ ವೈಸ್ ಹಾಗೆಯೇ ಅದರಂತೆಯೇ when we attempt and work and not successful, we should not lose hopes or give up our desire. we should try again. okay? Uh, word by word, sentence by sentence, let us understand likewise. when we attempt, prayatna any work, yavade kelsa and mattu are not successful, so ವಿ ಶುಡ್ ನಾಟ್ ಲೂಸ್ ಹೋಪ್ಸ್ ಓಕೆ ಅಂದರೆ ಆಗುವ ಒಂದು ಆಶೆಯನ್ನು ಓಕೆ ಆಗುವ ಒಂದು ಭಾವನೆಯನ್ನು ಕಳ್ಕೊಳ್ಬಾರ್ದು ಶುಡ್ ನಾಟ್ ಲೂಸ್ ಆರ್ ಗಿವ್ ಅಪ್ ಅವರ್ ಡಿಸೈರ್ ಗಿವ್ ಅಪ್ ಅಂದರೆ ಬಿಟ್ಟು ಕೊಡು ಏನಣ್ಣ ಡಿಸೈಯರ್ ಅಪೇಕ್ಷೆ ಆಕಾಂಕ್ಷೆಗಳ ಬಯಕೆಗಳನ್ನ ಬಿಟ್ಕೊಡಬಾರ್ದು ವಿ ಶುಡ್ ಟ್ರೈ ಅಗೇನ್ ಆ್ಯಂಡ್ ಅಗೇನ್ ನಾವು ಇದು ಶುಡ್ ಅಂದರೆ ಅದನ್ನು ಮಾಡಬೇಕು ಏನು ಮಾಡಬೇಕು ಪ್ರಯತ್ನ ಮಾಡಬೇಕು ಅಗೇನ್ ಆ್ಯಂಡ್ ಅಗೇನ್ ಮತ್ತೆ ಮತ್ತೆ ಓಕೆ ಸೊ ಎಲ್ಲ ಸೇರಿ ಹಾಗೆಯೇ ಯಾವಾಗ ಒಂದು ಕೆಲಸಕ್ಕೆ ನಾವು ಪ್ರಯತ್ನ ಪಡುತ್ತೇವೆಯೋ ಮತ್ತು ಯಶಸ್ಸು ಆಗುವುದಿಲ್ಲವೋ ನಾವು ಭರವಸೆಗಳನ್ನ ಕಳೆದುಕೊಳ್ಳಬಾರದು ಆಶಯಗಳನ್ನ ಕಳೆದುಕೊಳ್ಳಬಾರದು ಯಶಸ್ಸು ಆಗ್ತೀವಿ ಎಂಬ ಭಾವನೆಯನ್ನು ಕಳೆದುಕೊಳ್ಳಬಾರದು ಯಾವುದೇ ಸಮಾನಾರ್ಥಕ ಪದ ಬಳಕೆ ಮಾಡ್ಬೋದು ಮತ್ತು ನಮ್ಮ ಅಪೇಕ್ಷೆಗಳನ್ನು ಬಿಟ್ಟುಕೊಳ್ಳಬಾರದು ಮತ್ತೆ ಮತ್ತೆ ಪ್ರಯತ್ನ ಮಾಡಬೇಕು ಓಕೆ ಇದು ಒಳ್ಳೆ ಟ್ರಾನ್ಸ್ಲೇಷನ್ ಹೌದು ತೇಮ್ ಸಿಂಗ್ ಅವರ ಜೀವನದಿಂದ ನಾವು ನಮ್ಮ ಜೀವನದಲ್ಲಿ ಕಲಿಯಬೇಕಾದ ಒಂದು ಅಂಶವೂ ಹೌದು ಸ್ವಲ್ಪ ಉದ್ದನೆಯ ವಾಕ್ಯ ಇರೋದ್ರನ್ನ ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ ಅಷ್ಟೇ ನಿಮ್ಮ ಬೆನಿಫಿಟ್ಗೆ ಲೈಕ್ ವೈಸ್ ವೆನ್ ವಿ ಅಟೆಂಪ್ಟ್ ಎನಿ ವರ್ಕ್ ಆ್ಯಂಡ್ ಆರ್ ನಾಟ್ ಸಕ್ಸಸ್ಫುಲ್ ವಿ ಶುಡ್ ನಾಟ್ ಲೂಸ್ ಹೋಪ್ಸ್ ಆರ್ ಗಿವ್ ಅಪ್ ಅವರ್ ಡಿಸೈಯರ್ ವಿ ಶುಡ್ ಟ್ರೈ ಅಗೇನ್ ಆ್ಯಂಡ್ ಅಗೇನ್ ಹಾಗೆ ಯಾವಾಗ ನಾವು ಒಂದು ಕೆಲಸಕ್ಕೆ ಪ್ರಯತ್ನ ಪಡುತ್ತೇವೆ ಮತ್ತು ಯಶಸ್ಸು ಆಗುವುದಿಲ್ಲವೋ ಓಕೆ ನಾವು ಭರವಸೆಗಳನ್ನು ಕಳೆದುಕೊಳ್ಳಬಾರದು ಆಶೆಗಳನ್ನು ಕಳೆದುಕೊಳ್ಳಬಾರದು ಮತ್ತು ನಮ್ಮ ಅಪೇಕ್ಷೆಗಳನ್ನು ಬಿಟ್ಟುಕೊಡಬಾರದು ಮತ್ತೆ ಮತ್ತೆ ಪ್ರಯತ್ನ ಮಾಡಬೇಕು ಇದಾದ ಮೇಲೆ ಎಮ್ ಶುವರ್ ಇಲ್ಲಿ ಲೇಖಕ ಹೇಳ್ತಾರೆ ನನಗೆ ಖಚಿತವಾಗಿದೆ ಇಫ್ ವಿ ಟ್ರೈ ಕಾನ್ಸ್ಟೆಂಟ್ಲಿ ಇಫ್ ಅಂದರೆ ಒಂದು ವೇಳೆ ಒಂದು ವೇಳೆ ನಾವು ನಿರಂತರವಾಗಿ ಕಾನ್ಸ್ಟೆಂಟ್ ಅಂದರೆ ನಿರಂತರವಾಗಿ ಸತತವಾಗಿ ವಿ ವಿ ಟ್ರೈ ಕಾನ್ಸ್ಟಂಟ್ಲಿ ಪ್ರಯತ್ನ ಪಡುತ್ತೇವೆ ವಿ ವಿಲ್ ಸಕ್ಸೀಡ್ ನಾವು ಯಶಸ್ಸು ಆಗುವೆವು ವಿಲ್ ಫ್ಯೂಚರ್ ಸಕ್ಸೀಡ್ ಯಶಸ್ಸು ಎಲ್ಲ ಸೇರಿ ಒಂದು ವೇಳೆ ನಾವು ನಿರಂತರವಾಗಿ ಪ್ರಯತ್ನ ಪಟ್ಟರೆ ನಾವು ಯಶಸ್ಸು ಆಗುವು ಎಂಬುದರಲ್ಲಿ ನಾನು ಖಚಿತವಾಗಿದ್ದೇನೆ ಅಂದರೆ ಐ ಆಮ್ ಶುವರ್ ನಾ ಖಚಿತವಾಗಿ ನನಗೆ ತಿಳಿದಿದೆ ಈ ರೀತಿ ಮಾಡಬೇಕು ಅಂತ ಲೇಖಕರು ತಮ್ಮ ಅನುಭವನ ಹೇಳ್ಕೊತಾ ಇದ್ದಾರೆ ಐ ರಿಪೀಟ್ ಐ ಆಮ್ ಶುವರ್ ದ್ಯಾಟ್ ಇಫ್ ವಿ ಟ್ರೈ ಕಾನ್ಸ್ಟೆಂಟ್ಲಿ ವಿಲ್ ಸಕ್ಸೀಡ್ ಒಂದು ವೇಳೆ ನಾವು ನಿರಂತರವಾಗಿ ಪ್ರಯತ್ನ ಪಟ್ಟರೆ ನಾವು ಯಶಸ್ಸು ಆಗುವೆಂಬುದರಲ್ಲಿ ನಾನು ಖಚಿತವಾಗಿದ್ದೇನೆ ಸ್ನೇಹಿತರೆ ವಿ ಮುಂದೆ ಸಾಮಾನ್ಯವಾಗಿ ಶ್ಯಾಲ್ ಬಳಕೆ ಮಾಡ್ತೀವಿ ವಿಲ್ ಯೂಸ್ ಮಾಡಿದರೆ ಅದನ್ನೇನಾಗುತ್ತೆ ಖಚಿತತೆ ಅದು ನಾವು ಸಹಿತ ಎಲ್ಲೇ ಅಬ್ಸರ್ವ್ ಮಾಡ್ಬೋದು ವಿ ಶಾಲ್ ಕಮ್ ಟುಮಾರೋ ನಾವು ನಾಳೆ ಬರಿಬೇವು ವಿ ವಿಲ್ ಕಮ್ ಟುಮಾರೋ ಬಂದೇ ಬರಿಬೇವು ಖಚಿತತೆ ಇರುವುದರಿಂದ ಓಕೆ ಇಲ್ಲಿ ಏನು ಹೇಳಿದ್ದಾರೆ ವಿಲ್ ಯೂಸ್ ಮಾಡುವೆವು ಅದಕ್ಕೆ ಶುವರ್ ಅಂತ ಇದೆ ಈ ಒಂದು ಗ್ರಾಮರ್ ಪಾಯಿಂಟನ್ನು ನೀವು ತಿಳ್ಕೊಬೋದು ಬಿಕಾಸ್ ಟೈಮ್ಸ್ ಇಟ್ ಮೇ ಬಿ ಆಸ್ಕ್ಡ್ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಶಾಲ್ ಆ್ಯಂಡ್ ವಿಲ್ ಎರಡು ಫ್ಯೂಚರ್ ಟೆನ್ಸೇ ಆದರೆ ಶಾಲ್ ಸಾಮಾನ್ಯವಾಗಿ ಐ ಮತ್ತು ವಿ ಅವು ಇಂಟ್ರಿಚ್ ಅದ್ಲಿ ಆದರೆ ಶಾಲ್ ಬದಲು ವಿಲ್ ಬಳಕೆ ಮಾಡಿದರೆ ಖಚಿತತೆ ಬರುತ್ತೆ ಕೆಲವೊಮ್ಮೆ ಬೆದರಿಕೆ ಪ್ರಸಂಗಗಳು ಬರ್ತವೆ ಓಕೆ ಸೊ ಆ ಒಂದು ಅಂಶವನ್ನು ಇಲ್ಲಿ ತಿಳ್ಕೊಬೋದು ಅದಾದ ಮೇಲೆ ವಿ ಶುಡ್ ಬಿ ರಿಮೈಂಡೆಡ್ ಓಕೆ ರಿಮೈಂಡ್ ಅಂದರೆ ನೆನಪಿಗೆ ತರು ಓಕೆ ಜ್ಞಾಪಿಸಿಕೊಳ್ಳು ವಿ ಶುಡ್ ಬಿ ರಿಮೈಂಡೆಡ್ ಆಫ್ ದ ಪ್ರೋ ವರ್ಬ್ ಪ್ರೋ ವರ್ಬ್ ಅಂದರೆ ಗಾದೆ ಮಾತು ಏನು ವೇರ್ ದೆರ್ ಎ ವಿಲ್ ದರ್ ಈಸ್ ಎ ವೇ ನಿಮಗೆಲ್ಲ ಗೊತ್ತಿರೋದು ಗಾದೆಗಳು ಮಾತಿದ್ದಾಗ ಪ್ರೊವರ್ಬ್ ಇದ್ದಾಗ ಎಲ್ಲ ಸಂದರ್ಭಗಳಲ್ಲಿ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಷನ್ ಆಗೋದಿಲ್ಲ ಅದರ ಅರ್ಥ ತಿಳಿದರೆ ಸಾಕು ಓಕೆ ಸೊ ಮನಸ್ಸಿದ್ದರೆ ಮಾರ್ಗ ಈ ಒಂದು ಗಾದೆಯ ಅರ್ಥ ಸ್ನೇಹಿತರೆ ಗಾದೆಯ ಆಧಾರಿತವಾಗಿ ಪ್ರೊವರ್ಬ್ ಮತ್ತು ಇಡಿಯಮ್ಸ್ ಆಧಾರಿತವಾಗಿ ಸಾಕಷ್ಟು ಒಳ್ಳೆಯ ಪುಸ್ತಕಗಳು ಇವೆ ಓದ್ತಾ ಇರಿ ಡೈಲಿ ಒಂದು ಎರಡು ಮೂರು ಗಾದೆಗಳು ಅದರ ಅರ್ಥಗಳು ಗಾದೆಗಳು ಮತ್ತು ಅರ್ಥಗಳು ಕೊಟ್ಟಾಗ ಅರ್ಥ ನಾವು ಸ್ಟಡಿ ಮಾಡಿದಾಗ ಈ ರೀತಿ ಎಕ್ಸಾಮ್ದಲ್ಲಿ ಬಂದಾಗ ಅದರ ನೇರ ಉತ್ತರವನ್ನು ಬರಿಬೋದು ಓಕೆ ಸೊ ಗಾದೆಗಳನ್ನು ಡೈರೆಕ್ಟಾಗಿ ಟ್ರಾನ್ಸ್ಲೇಟ್ ಮಾಡಬೇಕಂತಿಲ್ಲ ಅವುಗಳ ಅರ್ಥವನ್ನು ಹೇಳಿದರೆ ಸಾಕು ಓಕೆ ಸೊ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಷನ್ ಎಲ್ಲ ಸಂದರ್ಭದಲ್ಲಿ ಆಗೋದಿಲ್ಲ ಸಾಂದರ್ಭಿಕವಾಗಿ ನಾವು ಭಾಷಾಂತರ ಮಾಡುವ ಪ್ರಾವೀಣ್ಯತೆಯನ್ನು ಬೆಳೆಸ್ಕೋಬೇಕು ಅದು ಈ ರೀತಿ ಪ್ರಾಕ್ಟೀಸ್ ಮಾಡೋದ್ರಿಂದ ಆಗೋದು ಮೊದಲು ಮೊದಲು ಪ್ರೊವರ್ಬ್ ನಾವು ಟ್ರಾನ್ಸ್ಲೇಟ್ ಮಾಡಬೇಕಂದ್ರೆ ಮಿಸ್ಟೇಕ್ ಮಾಡಬಹುದು ಬಟ್ ಅಗೇನ್ ಅದಕ್ಕೆ ಹೇಳ್ತಾ ಇದ್ದೀನಿ ಗಾದೆಗಳು ಇರುವಂಥ ಮಾತುಗಳು ಬುಕ್ಗಳನ್ನು ನಾವು ಕ್ರಮೇಣ ಓದ್ತಾ ಹೋದರೆ ಡೈಲಿ ಐದು ಹತ್ತು ಗಾದೆಗಳನ್ನ ತಿಳಿತಾ ಹೋದರೆ ಯು ಕ್ಯಾನ್ ಬಿಕಮ್ ಪರ್ಫೆಕ್ಟ್ ಓಕೆ ಸೊ ಎಲ್ಲ ಸೇರಿ ಮನಸ್ಸಿನಲ್ಲಿ ಮಾರ್ಗ ಎಂಬ ಗಾದೆಯನ್ನು ನಾವು ನೆನಪಿಸಿಕೊಳ್ಳಬೇಕು ಜ್ಞಾಪಿಸಿಕೊಳ್ಳಬೇಕು ಓಕೆ ಎಸ್ ಸೊ ವಿ ಶುಡ್ ಬಿ ರಿಮೈಂಡೆಡ್ ಆಫ್ ದ ಪ್ರೋವರ್ಬರ್ ವೇರ್ ದರ್ ಇಸ್ ಎ ವಿಲ್ ದರ್ ಇಸ್ ಎ ವೇ ನಾವು ಮನಸ್ಸಿನಲ್ಲಿ ಮಾರ್ಗ ಎಂಬ ಗಾದೆಯನ್ನು ನಾವು ನೆನಪಿಸಿಕೊಳ್ಳಬೇಕು ಈಗ ಈ ಎಲ್ಲ ಸೇರಿ ಬರೆದಾಗ ಇನ್ನೊಮ್ಮೆ ನೀವು ಇಂಗ್ಲೀಷ್ ಪ್ಯಾಸೇಜನ್ನು ಓದ್ಕೊಳ್ಳಿ ಕನ್ನಡ ಪ್ಯಾಸೇಜ್ ಟ್ರಾನ್ಸ್ಲೇಟೆಂಡ್ ಟ್ರಾನ್ಸ್ಲೇಟೆಡ್ ಅಂದರೆ ಭಾಷಾಂತರವಾದ ಪ್ಯಾರಾಗ್ರಾಫನ್ನು ಓದ್ತಾ ಇದ್ದೀನಿ ಈ ರೀತಿ ಒಂದು ಓದ್ಕೋಬೇಕು ಅಂದರೆ ಯಾವ ಸರಿಯಾಗಿ ಬರೆದಿದ್ದೇನೆ ಇಲ್ಲ ಟೆನ್ಸನ್ನು ಸರಿ ಮಾಡಿದಿನೇ ಇಲ್ಲ ಹೆಲ್ಪಿಂಗ್ ವರ್ಬ್ ಯಾವ ಟೆನ್ಸಲ್ಲಿ ಇತ್ತು ಇನ್ನೊಮ್ಮೆ ಚೆಕ್ ಮಾಡ್ಕೊಳ್ಳೋಕ್ಕೆ ಪರೀಕ್ಷೆ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಯಶಸ್ಸು ಒಬ್ಬ ಮನುಷ್ಯನ ಪ್ರತಿಭೆಗಳು ಮತ್ತು ಸಾಮರ್ಥ್ಯಗಳನ್ನು ಹೊರತರುತ್ತದೆ ಯಶಸ್ಸು ನಮ್ಮ ಹಿಂದೆ ಬರುವುದಿಲ್ಲ ಆದರೆ ನಾವು ಯಶಸ್ಸಿನಿಂದ ಹೋಗಬೇಕು ಈಗೇನು ಮಾಡುವುದೇ ಕೂಡಿ ಬರಿತಾ ಇದ್ದೀನಿ ಯಾವಾಗ ದೇವರು ಮಾನವನ ಸೃಷ್ಟಿಸುತ್ತಾನೋ ಅವರೊಂದಿಗೆ ಹೇರಳವಾದ ಅಸಂಖ್ಯಾತ ಪ್ರತಿಭೆ ಮತ್ತು ಸಾಮರ್ಥ್ಯಗಳನ್ನು ಹರಿಸುತ್ತಾನೆ ಆ ಪ್ರತಿಭೆಗಳನ್ನು ಮತ್ತು ಸಾಮರ್ಥ್ಯಗಳನ್ನು ಉಪಯೋಗಿಸಿ ಜೀವನದಲ್ಲಿ ಯಶಸ್ಸು ಆಗುವುದು ನಮ್ಮ ಕರ್ತವ್ಯ ಅಥವಾ ಕರ್ತವ್ಯವಾಗಿದೆ ಯಶಸ್ಸು ಆಗಲು ನಾವು ದೊಡ್ಡ ಮತ್ತು ಸ್ಥಿರವಾದ ಆಕಾಂಕ್ಷೆಯನ್ನು ಹೊಂದಿರಬೇಕು ಬಲಿಷ್ಠವಾದ ಬಯಕೆ ಇಲ್ಲದೆ ಯಾರೂ ಯಶಸ್ಸು ಆಗುವುದಿಲ್ಲ ಈ ರೀತಿ ಕಂಟಿನ್ಯೂಸ್ ಆಗಿ ಬ್ಯೂಟಿಫುಲ್ಲಾಗಿ ಸುಂದರವಾಗಿ ಪ್ಯಾಸೇಜ್ ಬರುತ್ತೆ ಸ್ನೇಹಿತರೆ ಆಕಾಂಕ್ಷೆಯು ಒಂದು ಪ್ರಮುಖವಾದ ಸಾಧನ ಅಥವಾ ಸ್ವರೂಪವಾಗಿದ್ದು ಒಬ್ಬ ಯಶಸ್ಸು ಆದ ವ್ಯಕ್ತಿ ಅದನ್ನು ಹೊಂದಿರಬೇಕು ಯಶಸ್ಸು ಒಬ್ಬ ವ್ಯಕ್ತಿಯ ಜೀವನವನ್ನು ಫಲಪ್ರದವನ್ನಾಗಿಸುತ್ತದೆ ನಾವೆಲ್ಲರೂ ಸೇರ್ ಸಿಂಗ್ ಅವರ ಬಗ್ಗೆ ತಿಳಿದಿದ್ದೇವೆ ಅವರು ಮೌಂಟ್ ಎವರೆಸ್ಟ್ ಏರಿದ ಮೊದಲ ವ್ಯಕ್ತಿಯಾಗಿದ್ದರು ಅವರು ಚಿಕ್ಕ ವಯಸ್ಸಿನಲ್ಲಿ ಎವರೆಸ್ಟ್ ಏರುವ ದೊಡ್ಡ ಬಯಕೆಯನ್ನು ಹೊಂದಿದ್ದರು ಆದರೆ ಅವರಿಗೆ ಎಲ್ಲ ಅವಕಾಶಗಳನ್ನು ಕಡೆಗಾಣಿಸಲಾಗಿತ್ತು ಆದರೆ ಕೊನೆಗೆ ಅವರು ಮೌಂಟ್ ಎವರೆಸ್ಟ್ ಏರುವ ಅವಕಾಶವನ್ನು ಪಡೆದರು ಆಮೇಲೆ ತಮ್ಮ ಜೀವನದಲ್ಲಿ ಯಶಸ್ಸು ಆದರು ಹಾಗೆಯೇ ಯಾವಾಗ ನಾವು ಒಂದು ಕೆಲಸಕ್ಕೆ ಪ್ರಯತ್ನ ಪಡುತ್ತೇವೆಯೋ ಮತ್ತು ಯಶಸ್ಸು ಆಗುವುದಿಲ್ಲವೋ ನಾವು ಭರವಸೆಗಳನ್ನು ಕಳೆದುಕೊಳ್ಳಬಾರದು ಮತ್ತು ನಮ್ಮ ಅಪೇಕ್ಷೆಗಳನ್ನು ಬಿಟ್ಟುಕೊಡಬಾರದು ಮತ್ತೆ ಮತ್ತೆ ಪ್ರಯತ್ನ ಮಾಡಬೇಕು ಒಂದು ವೇಳೆ ನಾವು ನಿರಂತರವಾಗಿ ಪ್ರಯತ್ನ ಪಟ್ಟರೆ ನಾವು ಯಶಸ್ಸು ಆಗುವವು ಎಂಬುದರಲ್ಲಿ ನಾನು ಖಚಿತವಾಗಿದ್ದೇನೆ ಮನಸ್ಸಿದ್ದ ಮಾರ್ಗ ಎಂಬ ಗಾದೆಯನ್ನು ನಾವು ನೆನಪಿಸಿಕೊಳ್ಳಬೇಕು ಓಕೆ ಇನ್ನು ಇಷ್ಟೆಲ್ಲ ಸ್ನೇಹಿತರೆ ಭಾಳ ಮಹತ್ವದ್ದು ಹಿಂದಿನ ಪ್ರಶ್ನೆ ಪತ್ರಿಕೆ ನಾವು ಕಲಿಬೇಕಾದದ್ದು ಯಾವ ಯಾವ ಪದ ಸಂಪತ್ತನ್ನು ನಾವು ಕಲ್ತೀವಿ ಇದನ್ನು ಒಕ್ಯಾಬಲರಿ ಪದ ಸಂಪತ್ತು ಒಂದು ವಿಭಾಗ ಮಾಡಿ ಒಂದು ಪುಸ್ತಕ ಮಾಡಿ ನೋಟ್ಬುಕ್ ಮಾಡಿ ಎರಡು ಭಾಗ ಮಾಡಿ ಓಕೆ ಬರಿತಾ ಹೋಗಿ ಯಾವ್ಯಾವ ಪದಗಳು ಡೈಲಿ ರಿವಿಷನ್ ಮಾಡ್ತಾ ಹೋಗಿ ಡೆಫಿನೆಟ್ಲಿ ವಿ ಕ್ಯಾನ್ ರಿಮೆಂಬರ್ ಮೋರ್ ಆ್ಯಂಡ್ ಮೋರ್ ವಕ್ಯಾಬಲರಿ ಆರ್ ಪದ ಸಂಪತ್ತು ಉದಾಹರಣೆ ಈ ಭಾಷಾಂತರದಿಂದ ಕಲಿತ ಪದ ಸಂಪತ್ತು ಯಾವ್ಯಾವು ಸಕ್ಸಸ್ ಯಶಸ್ಸು ಅಥವಾ ಸಫಲತೆ ಟ್ಯಾಲೆಂಟ್ ಪ್ರತಿಭೆ ಅಥವಾ ಜಾಣತನ ಅಬಿಲಿಟಿ ಸಾಮರ್ಥ್ಯ ಕ್ರಿಯೇಟ್ ಸೃಷ್ಟಿಸು ಬ್ಲೆಸ್ ಹರಸು ಆಶೀರ್ವದಿಸು ಅಥವಾ ಅನುಗ್ರಹಿಸು ಅಬಂಡನ್ಸ್ ಹೇರಳ ಅಥವಾ ಅಗಾಧವಾದ ಕೌಂಟ್ಲೆಸ್ ಅಸಂಖ್ಯಾತ ಡ್ಯೂಟಿ ಕರ್ತವ್ಯ ಇದು ಎಚ್ ಎನ್ನು ತ ಬರ್ತೀನಿ ಅಂದರೆ ಹೋಮೋ ನಿಮ್ ಅದೇ ಡ್ಯೂಟಿಗೆ ಇನ್ನೊಂದು ಅರ್ಥ ಓಕೆ ತೆರಿಗೆ ಸುಂಕ ಅಂತಲೂ ಇದೆ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತರಂದು ನಡೆದ ಕೆ ಎಸ್ ಮೇನ್ಸ್ ಎಕ್ಸಾಮ್ದಲ್ಲಿ ಓಕೆ ಎ ಎ ಸೀರೀಸ್ದಲ್ಲಿ ಈ ಒಂದು ಪ್ರಥಮ ಪೇಜ್ನಲ್ಲಿ ಈ ಒಂದು ವರ್ಡ್ ಇದೆ ಸೊ ಹೀಗಾಗಿ ಒಂದೇ ಪದಕ್ಕೆ ಒಮ್ಮೊಮ್ಮೆ ಹಲವಾರು ಅರ್ಥಗಳು ಸಾಂದರ್ಭಿಕವಾಗಿ ಅರ್ಥ ಮಾಡ್ಕೋಬೇಕು ಓಕೆ ಇಲ್ಲಿ ಡ್ಯೂಟಿ ಅಂತಂದರೆ ಕರ್ತವ್ಯ ಆಗಿದೆ ಆದರೆ ಅಲ್ಲಿ ಓಕೆ ಡ್ಯೂಟಿ ಅಂದರೆ ತೆರಿಗೆ ಅಂತ ಅರ್ಥ ಓಕೆ ಒಂದೇ ಪದಕ್ಕೆ ಹಲವಾರು ಅರ್ಥಗಳು ಇನ್ನೊಂದು ಎಕ್ಸಾಂಪಲ್ ಕೊಡಬೇಕಂದ್ರೆ ನಾನು ಪಾಪ್ಯುಲರ್ ಕೊಡ್ತಾ ಇರ್ತೀನಿ ಆರ್ ಐ ಜಿ ಎಚ್ ಟಿ ರೈಟ್ ಇದು ಒಂದು ಹೋಮೋ ಮೂರು ಅರ್ಥ ಬರುತ್ತೆ ಓಕೆ ಒಂದು ಬಲಗಡೆ ಒಂದು ಸರಿ ಒಂದು ಹಕ್ಕು ಹೋಮೋನಿಮ್ಸ್ ಓಕೆ ಸೊ ಈ ರೀತಿ ಒಂದು ಪ್ಯಾರಾಗ್ರಾಫನ್ನು ನಾವು ಕಲ್ತಾಗ ಬರೀ ಅಷ್ಟೇ ಕರ್ತು ಮರ ಮರೆತು ಬಿಡೋದಲ್ಲ ಅದರಿಂದ ಮತ್ತೆ ಏನೇನು ಕಲ್ತೀವಿ ಅದನ್ನು ನಾವು ಅಪ್ಡೇಟ್ ಮಾಡ್ಕೋಬೇಕು ಬರೆದಿಟ್ಕೋಬೇಕು ಆ್ಯಂಡ್ ಆಲ್ವೇಸ್ ಮೈ ಡಿಯರ್ ಫ್ರೆಂಡ್ಸ್ ಯಾಕೆ ಬರೆದಿಟ್ಕೋಬೇಕು ಬರೆದಿಟ್ಕೋಬೇಕು ಹೇಳ್ತಾ ಇದ್ದೀನಿ ಅಂದರೆ ಹೇಳ್ತಾರೆ ಶಾರ್ಟ್ ಪೆನ್ಸಿಲ್ ಈಸ್ ಬೆಟರ್ ದ್ಯಾನ್ ಎ ಲಾಂಗ್ ಮೆಮರಿ ಓಕೆ ಹೀಗಾಗಿ ಬರೆದಿಟ್ಕೋಬೇಕು ಓದ್ತಾ ಇರಬೇಕು ಆ್ಯಂಡ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯುವರ್ ಕರಿಯರ್ ಇನ್ನು ಗ್ರೇಟ್ ದೊಡ್ಡ ಭಾರಿ ಅಥವಾ ವ್ಯಾಪಕ ಫರ್ಮ್ ಅಂದರೆ ಸ್ಥಿರ ಸಂಸ್ಥೆ ಇದಕ್ಕೂ ಹೋಮೋನಿಮ್ ಇನ್ನೊಂದು ಫರ್ಮ್ ಅಂದರೆ ಸಂಸ್ಥೆ ಆಗುತ್ತೆ ಆದರೆ ಇಲ್ಲಿ ಫರ್ಮ್ ಅಂದರೆ ಸ್ಥಿರವಾದ ಅಂತ ಇದು ಸಹಿತ ಹೋಮೋನಿಮ್ ಅಂತ ಬರುತ್ತೆ ರೈಟ್ ಸೊ ನೀವು ಸಹಿತ ಹೋಮೋಫೋನ್ಸ್ ಹೋಮೋ ಒಂದು ಬೇರೆ ಲಿಸ್ಟನ್ನು ಸಹಿತ ಮಾಡ್ಬೋದು ಅದರ ಸಂಬಂಧಿತವಾಗಿ ಸಾಕಷ್ಟು ಪುಸ್ತಕಗಳು ಅವ ಇದ್ದಾವೆ ಓಕೆ ಸೊ ಆ ರೀತಿ ಮಾಡ್ತಾ ಹೋದರೆ ಪದ ಸಂಪತ್ತು ಜಾಸ್ತಿ ಆಗುತ್ತೆ ಇದು ನಿಮ್ಮ ಎನ್ನು ಪ್ರಬಂಧವನ್ನು ಸಹಿತ ವಿಶಿಷ್ಟ ರೀತಿಯಲ್ಲಿ ಬರೀಲಿಕ್ಕೆ ಬಹಳ ಉಪಯೋಗ ಆಗುತ್ತೆ ನಿಮ್ಮ ಎ ಕ್ಯಾಚಿ ಆಗಿರಬೇಕು ನಿಮ್ಮ ಟ್ರಾನ್ಸ್ಲೇಷನ್ ಕ್ಯಾಚಿ ಆಗಬೇಕಂತಂದರೆ ಓಕೆ ಯು ಕ್ಯಾನ್ ಯೂಸ್ ಸಚ್ ವರ್ಡ್ಸ್ ರೈಟ್ ಡಿಸೈಯರ್ ಆಕಾಂಕ್ಷೆ ಬಯಕೆ ಅಪೇಕ್ಷೆ ಇಷ್ಟಾರ್ಥ ಅವಿಲಾಷ ಎಷ್ಟೋ ಪದಗಳಿದ್ದಾವೆ ಓಕೆ ಅದಾದ ಮೇಲೆ ಸ್ಟ್ರಾಂಗ್ ಬಲಿಷ್ಠ ಪ್ರಾಮಿನೆಂಟ್ ಅಂದರೆ ಮಹತ್ವದ ಪ್ರಮುಖ ಮುಖ್ಯವಾದ ಅಥವಾ ಪ್ರಖ್ಯಾತ ಅಥವಾ ಎದ್ದು ಕಾಣುವ ಟೂಲ್ ಅಂತಂದರೆ ಉಪಕರಣ ಸಲಕರಣೆ ಅಥವಾ ಸಾಧನೆ ಆಸ್ಪೆಕ್ಟ್ ಅಂದರೆ ಅಂಶ ಸ್ವರೂಪ ಆಕಾರ ರೂಪ ನೋಟ ದೃಷ್ಟಿ ಎಟ್ಸೆಟ್ರಾ ಅದಾದ ಮೇಲೆ ಪರ್ಸೆಸ್ ಅಂದರೆ ಹೊಂದು ಅಥವಾ ಸ್ವಾಧೀನಪಡಿಸಿಕೊ ಶುಡ್ ಅಂದರೆ ಮಾಡಬೇಕಾದದ್ದು ಅಥವಾ ಬೇಕು ಲೈಕ್ ವೈಸ್ ಅಂದರೆ ಹಾಗೆಯೇ ಅಂತೆಯೇ ಅಥವಾ ತದ್ವತ್ತಾಗಿ ಹೋಪ್ ಅಂದರೆ ಆಶಯ ಭರವಸೆ ನಿರೀಕ್ಷೆಯ ಆಸೆ ಫ್ರೂಟ್ಫುಲ್ ಅಂದರೆ ಸಫಲ ಅಥವಾ ಫಲಪ್ರದ ಡಿನಾ ಅಂದರೆ ನಿರಾಕರಿಸು ಕಡೆಗಣಿಸು ಅಥವಾ ಅಲ್ಲಗಳೇ ಅಪಾರ್ಚುನಿಟಿ ಅಂದರೆ ಅವಕಾಶ ಸಕ್ಸೀಡ್ ಅಂತಂದರೆ ಯಶಸ್ಸು ಕೃತಾರ್ಥನಾಗು ಅಥವಾ ಉತ್ತರಾಧಿಕಾರಿ ಇವು ಸಹಿತ ಸಕ್ಸೀಡ್ ಓಕೆ ಒಂದು ಯಶಸ್ಸಾಗು ಒಂದು ಉತ್ತರಾಧಿಕಾರಿ ಇರೋದ್ರಿಂದ ಹೋಮು ನಿಮ್ಮಲ್ಲಿ ಬರುತ್ತೆ ಸ್ನೇಹಿತರೆ ಓಕೆ ಸೊ ಈ ರೀತಿ ನೆಕ್ಸ್ಟ್ ಅಟೆಂಪ್ಟ್ ಅಂದರೆ ಪ್ರಯತ್ನ ಪಡು ಕಾನ್ಸ್ಟಂಟ್ ಅಂದರೆ ನಿರಂತರ ಅಚಲ ದೃಢವಾದ ರಿಮೈಂಡ್ ಅಂದರೆ ನೆನಪಿಸು ಅಥವಾ ಜ್ಞಾಪಿಸು ಪ್ರೋವರ್ ಬಂದರೆ ಗಾದೆ ಮಾತು ನಾನ್ ನುಡಿ ಅಥವಾ ಲೋಕೋಕ್ತಿ ವಿಲ್ ಅಂದರೆ ಒಂದು ಮನಸ್ಸು ಒಂದು ಇಚ್ಛೆ ಇದು ಸಹಿತ ಹೋಮೋ ನಿಮ್ಮಲ್ಲಿ ಬರುತ್ತೆ ಓಕೆ ಆಶಿಸು ಸಂಕಲ್ಪ ಪತ್ರ ಇನ್ನೊಂದು ನಾವು ಯೂಸ್ ಮಾಡಿರೋದು ಸಹಾಯಕ ಕ್ರಿಯಾಪದ ವಿಲ್ಲಿಗೂ ಸಹಿತ ಎರಡು ಮೂರು ಅರ್ಥ ಇದೆ ಈ ರೀತಿ ಸ್ನೇಹಿತರೆ ಭಾಷೆ ಅಂದಮೇಲೆ ಒಂದೇ ಪದಕ್ಕೆ ಹಲವಾರು ಅರ್ಥಗಳು ಅವನ್ನ ಸಾಂದರ್ಭಿಕವಾಗಿ ಉಪಯೋಗ ಮಾಡುವಂತಹ ಪ್ರಾವೀಣ್ಯತೆ ನಾವು ಸಕಾರಾತ್ಮಕ ಮನೋಭಾವದಿಂದ ಓಕೆ ಪರಿಶ್ರಮ ಪಟ್ಟು ಪದೇ ಪದೇ ಎಫರ್ಟ್ ಮಾಡ್ತಾ ಪ್ರಯತ್ನ ಪಡ್ತಾ ಮಾಡಬೇಕು ಓಕೆ ಸೊ ಇದನ್ನೆಲ್ಲ ನೀವು ಬೆನಿಫಿಟ್ ತೊಗೋತೀರಾ ಮುಂದಿನ ಬರುವ ನಿಮ್ಮ ಪಿ ಎಸ್ ಐ ಪೇಪರ್ ನಂಬರ್ ಒನ್ ಆಗಲಿ ಕೆ ಎ ಎಸ್ ಮುಖ್ಯ ಪರೀಕ್ಷೆ ಆಗಲಿ ಅಥವಾ ಐ ಎ ಎಸ್ ಮುಖ್ಯ ಪರೀಕ್ಷೆಗಳಲ್ಲಿ ಇದರ ಬೆನಿಫಿಟ್ ತೊಗೊಂಡು ನೀವು ಒಳ್ಳೆಯ ಪರ್ಫಾಮ್ ಮಾಡ್ತೀರ ಅಂತ ಅಂದ್ಕೊಂಡು ಈ ಒಂದು ಅದ್ಭುತ ಅವಕಾಶವನ್ನು ಕೊಟ್ಟಂತಹ ನಮ್ಮ ಸಂಸ್ಥೆ ನಿರ್ದೇಶಕರು ಶ್ರೀ ಲಕ್ಷ್ಮಣ್ ಉಪ್ಪವರಿಗೂ ಮ್ಯಾನೇಜ್ಮೆಂಟ್ ಅವರಿಗೂ ನಮ್ಮ ಮಾರ್ಗದರ್ಶಕರಾದ ಚೌಗ್ಲಾ ಸರ್ ಅವರಿಗೂ ಮತ್ತು ಈ ಯೂಟ್ಯೂಬ್ ಟೆಕ್ನಿಕಲ್ ಟೀಮ್ ಅವರಿಗೂ ನನ್ನ ಥ್ಯಾಂಕ್ಸನ್ನು ಹೇಳಿ ಅದಕ್ಕಿಂತ ಮಿಗಿಲಾಗಿ ಕೇಳಿದ ನಿಮಗೆ ವಿದ್ಯಾರ್ಥಿಗಳಿಗೆ ಭಾವಿ ಅಧಿಕಾರಿಗಳಿಗೆ ನನ್ನ ಥ್ಯಾಂಕ್ಸನ್ನು ಹೇಳಿ ಸ್ನೇಹಿತರೆ ಒಂದು ಬ್ಯೂಟಿಫುಲ್ ಕೊಟೇಷನ್ ಜೊತೆಗೆ ಈ ಒಂದು ಸೆಷನನ್ನು ಕಂಪ್ಲೀಟ್ ಮಾಡಿ ಮತ್ತೆ ಮುಂದೆ ಸಿಗೋಣ ಮಾಡಿರ್ ಫ್ರೆಂಡ್ಸ್ ಇಫ್ ಯು ಸಿ ದ ಸನ್ ಯು ವಿಲ್ ಸಿ ದ ಪವರ್ ಆಫ್ ಗಾಡ್ ಇಫ್ ಯು ಸಿ ದ ಮೂನ್ ಯು ವಿಲ್ ಸಿ ದ ಬ್ಯೂಟಿ ಆಫ್ ಗಾಡ್ ಆ್ಯಂಡ್ ಇಫ್ ಯು ಸಿ ದ ಮಿರರ್ ಯು ವಿಲ್ ಸಿ ದ ಬೆಸ್ಟ್ ಕ್ರಿಯೇಷನ್ ಆಫ್ ದ ಗಾಡ್ ಓಕೆ ಕನ್ನಡಿ ಬಳಿ ನೋಡಿಕೊಳ್ಳಿ ಜಗತ್ತಿನ ಶ್ರೇಷ್ಠ ವ್ಯಕ್ತಿ ಅಲ್ಲಿದ್ದಾನೆ ನಮ್ಮ ವ್ಯಕ್ತಿತ್ವದ ಬಗ್ಗೆ ನಮಗೆ ಅಹಂಕಾರ ಇ ಇರಬಾರ್ದು ಸೌಖ್ಯ ಇರಬಾರ್ದು ಆದರೆ ಸ್ವಾಭಿಮಾನ ಇರಬೇಕು ಓಕೆ ಲವ್ ಯುವರ್ ಸೆಲ್ಫ್ ರೆಸ್ಪೆಕ್ಟ್ ಯುವರ್ ಸೆಲ್ಫ್ ಆಲ್ ದ ಬೆಸ್ಟ್ ಹ್ಯಾವ್ ಎ ಗ್ರೇಟ್ ಫಿಚರ್ ಅಂತ ಹೇಳ್ತಾ ಮತ್ತೆ ಸಿಗೋಣ ಆಲ್ ದ ಬೆಸ್ಟ್ ಮೇ ಗಾಡ್ ಆ್ಯಂಡ್ ಗುರುಸ್ ದಸ್ ಯು ಆಲ್ವೇಸ್ ಥ್ಯಾಂಕ್ ಯು ಸೋ ಮಚ್